ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಹೈಯೆಸ್ಟ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವೀಕ್ಷಕರೇ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ಮಾಡಿ ಅದರ ಬಗ್ಗೆ ಈ ಒಂದು ವಿಷಯನ ತಮಗೆ ತಲುಪಿಸಿದ್ದೇನೆ ಇಂದು ಕರ್ನಾಟಕದಲ್ಲಿ ಆಳಿದ ರಾಜಮನೆತನಗಳ ಲಾಂಛನಗಳ ಬಗ್ಗೆ ವಿಷಯವನ್ನು ಚರ್ಚಿಸ್ತಾ ಇದ್ದೀನಿ ಆಂಬ್ಲೆಮ್ಸ್ ಆಫ್ ಕರ್ನಾಟಕ ಡೈನೆಸ್ಟಿ ಇದರ ಮೇಲೂ ನಿಮಗೆ ಪರೀಕ್ಷೆಯಲ್ಲಿ ಸಾಕಷ್ಟು ಸರಿ ಪ್ರಶ್ನೆ ಬಂದಿದೆ ಮನತನ ಕೇಳಿದ್ದಾರೆ ಅದರ ಲಾಂಛನ ಯಾವ ಅಂಥೇಳಿ ಕೇಳಿದ್ದಾರೆ ಅದಕ್ಕೆ ಆ ಲಾಂಛನದ ಮಹತ್ವ ಏನಿದೆ ಅದರಿಂದ ನಾವು ಏನು ತಿಳಿದುಕೊಳ್ಬೋದು ಯಾಕೆ ಆ ಲಾಂಛನಗಳನ್ನು ಮಾಡ್ತಾ ಹೋದರು ನಮ್ಮ ಮನೆತನಗಳಲ್ಲಿ ಇದರ ಬಗ್ಗೆ ಈ ಒಂದು ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಚರ್ಚೆ ಇದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ನೀವು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಅನೇಕ ರಾಜಮನೆತನಗಳ ಆಳಿವೆ ಮತ್ತು ಆ ಮನೆತನಗಳಿಗೆ ತಮ್ಮದೇ ಆದಂಥ ಒಂದು ಲಾಂಛನ ಇದೆ ಉದಾಹರಣೆಗೆ ನಾವು ತೆಗೆದುಕೊಂಡರೆ ಮೌರ್ಯರದು ನವಿಲಾಗಿದೆ ಹಾಗೆ ಗುಪ್ತರದು ಗರುಡವಾಗಿದೆ ಪಲ್ಲವರದು ನಂದಿಯಾದರೆ ಚೋಳರದು ಹುಲಿಯಾಗಿದೆ ಪಾಂಡ್ಯರದು ಮೀನವಾಗಿದೆ ಹೀಗೆ ರಾಜಮನೆತನಗಳನ್ನು ನಾವು ನೋಡಿದರೆ ತಮ್ಮದೇ ಆದಂಥ ಒಂದು ಲಾಂಛನ ಇದೆ ಅಲ್ಲಿ ಆ ಲಾಂಛನದ ಮಹತ್ವ ಏನು ನಾವು ಅದನ್ನು ನೋಡಿಕೊಳ್ಳಬೇಕು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್ ಹಿಯರ್ ದ ಆಂಬ್ಲಮ್ಸ್ ಅದರ ಬಗ್ಗೆ ಈ ಒಂದು ತಿಳಿದುಕೊಳ್ಳಬೇಕು ಇದರ ಲಾಂಛನದಿಂದ ನಾವು ಏನು ತಿಳಿದುಕೊಳ್ಳಬೋದು ಈ ಲಾಂಛನಗಳ ಹಾಗಾದರೆ ಎಲ್ಲಿ ನಾವು ಕಾಣಬಹುದು ವೇರ್ ವಿ ಕ್ಯಾನ್ ಸಿ ದೀಸ್ ಆರ್ ದ ಆ್ಯಂಬ್ಲಮ್ಸ್ ಎಲ್ಲಿ ನಾವು ಇದನ್ನು ಗಮನಿಸ್ಬೋದು ಸಾಮಾನ್ಯವಾಗಿ ಆ ಮನೆತನಕ್ಕೆ ಸಂಬಂಧಪಟ್ಟಂಥ ಕಟ್ಟಡಗಳನ್ನು ನಾವು ನೋಡಿದರೆ ಆ ಕಟ್ಟಡದ ಮೇಲೆ ಲಾಂಛನಗಳನ್ನು ಕೆತ್ತಲಾಗಿರ್ತದೆ ಆ ಮನೆತನಕ್ಕೆ ಸಂಬಂಧಪಟ್ಟಂಥ ಶಾಸನಗಳ ಮೇಲ್ಭಾಗದಲ್ಲಿ ನೋಡಿದರೆ ಆ ಲಾಂಛನವನ್ನು ನಾವು ನೋಡಬಹುದು ಹಾಗೆ ಆ ಮನೆತನದ ಕಾಲದಲ್ಲಿ ಹೊರಡಿಸಲಾದಂಥ ನಾಣ್ಯಗಳ ಒಂದು ಮುಖದಲ್ಲಿ ಆ ಲಾಂಛನವನ್ನು ಮುದ್ರಿಸಲಾಗಿರ್ತದೆ ಹೀಗೆ ಆ ಲಾಂಛನಗಳನ್ನು ನಾವು ಕಾಣ್ತೀವಿ ಆ ಒಂದು ಮನೆತನದ್ದು ಇಲ್ಲಿ ಆ ಲಾಂಛನಗಳು ನೋಡು ಮತ್ತು ಈ ಲಾಂಛನಗಳು ಇತಿಹಾಸವನ್ನು ತಿಳಿದುಕೊಳ್ಳಲು ನಮಗೆ ಒಂದು ಮೂಲಾಧಾರವಾಗಿದೆ ದ ಆ್ಯಂಬ್ಲಮ್ಸ್ ಆರ್ ಒನ್ ಆಫ್ ದ ಸೋರ್ಸಸ್ ಫಾರ್ ದ ಸ್ಟಡಿ ಆಫ್ ದ ಹಿಸ್ಟರಿ ಸಾಮಾನ್ಯವಾಗಿ ನಾವು ವಿಷಯವನ್ನು ಹೇಳಬೇಕಾದರೆ ಮೂಲಾಧಾರವನ್ನು ಹೇಳಬೇಕಾದರೆ ಲಾಂಛನಗಳ ಬಗ್ಗೆ ಅಷ್ಟು ವಿಷಯವನ್ನು ನಾವು ತಿಳಿಸುವುದಿಲ್ಲ ನಾವು ಏನು ಹೇಳ್ತೀವಲ್ಲೇ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಅವಶೇಷಗಳು ಸಾಹಿತ್ಯ ಅದರಲ್ಲಿ ವಿದೇಶಿ ಸಾಹಿತ್ಯ ಮತ್ತು ಬರುವಂಥ ದೇಶಿ ಸಾಹಿತ್ಯ ಇಷ್ಟು ಬಿಟ್ಟರೆ ಮೂಲಾಧಾರಗಳಲ್ಲಿ ಇಂಥ ವಿಷಯಗಳನ್ನು ನಾವು ಅಲ್ಲೇ ಚರ್ಚಿಸುವುದಿಲ್ಲ ಅದಕ್ಕೆ ಈ ಲಾಂಛನಗಳು ಕೂಡ ಒಂದು ಮೂಲಾಧಾರವಾಗಿದೆ ದೀಸ್ ಆ್ಯಂಬ್ಲಮ್ಸ್ ಆರ್ ಆಲ್ಸೋ ಒನ್ ಆಫ್ ದ ಸೋರ್ಸ್ ಟು ನೋ ಅವರ್ ಹಿಸ್ಟ್ರಿ ಹಾಗಾದರೆ ಏನು ವಿಷಯವನ್ನು ತಿಳಿದುಕೊಳ್ಳಬೋದು ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದೀಸ್ ಆ್ಯಂಬ್ಲಮ್ಸ್ ವಿ ವಿಲ್ ಟ್ರೈ ಟು ನೋ ಟುಡೇ ಈ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ರಾಜಮಂಥನಗಳ ಶಾಸನಗಳು ನೀವು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಆಧುನಿಕವರೆಗೂ ಕರ್ನಾಟಕದಲ್ಲಿ ಸಾಕಷ್ಟು ರಾಜಮಂಥನಗಳಾಗಿವೆ ಪ್ರಾರಂಭದಲ್ಲಿ ಮೌರ್ಯರು ಆಳಿದರು ನಂತರ ಅಲ್ಲಿ ಶಾತಮಾನರು ಆಳಿದರು ಮೂಲತಃ ಅವರು ಕರ್ನಾಟಕದವರಲ್ಲ ಕರ್ನಾಟಕದ ಪ್ರದೇಶಗಳು ಅವರ ರಾಜ್ಯದಲ್ಲಿ ಒಳಗೊಂಡಿದ್ದವು ನಮ್ಮ ಮೊದಲನೇ ರಾಜಮಂಥನ ಅಂದರೆ ನಾವು ಕದಂಬ ಮಂಥನ ಅಂತ ಹೇಳ್ತೀವಿ ಕದಂಬರೆಂದ ಹಿಡಿದುಕೊಂಡು ಒಡಿಯರ ಮಂಥನದವರೆಗೂ ಆಳಿದಂಥ ರಾಜಮಂಥನಗಳು ನಾಲ್ಕನೇ ಶತಮಾನ ಕ್ರಿಸ್ತ ಶಕದಿಂದ ಹಿಡಿದುಕೊಂಡು ಇಪ್ಪತ್ತನೇ ಶತಮಾನ ಕ್ರಿಸ್ತ ಶಕದವರೆಗೂ ನಾವು ನೋಡಿದರೆ ಒಡಿಯರ ಮಂಥನವರೆಗೂ ಇಲ್ಲಿ ಅನೇಕ ರಾಜಮಂಥನಗಳು ಆಳಿವೆ ಅದರಲ್ಲಿ ನಾನು ಕೇವಲ ಹತ್ತು ಪ್ರಧಾನ ಮಂಥನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಐ ಹ್ಯಾವ್ ಸಿಲೆಕ್ಟೆಡ್ ಟೆನ್ ಇಂಪಾರ್ಟೆಂಟ್ ಮೇಜರ್ ಡೈನಸ್ಟೀಸ್ ಆಫ್ ಕರ್ನಾಟಕ ಆ್ಯಂಡ್ ದೇರ್ ಆ್ಯಂಬ್ಲೆಮ್ಸ್ ಆ್ಯಂಡ್ ದೇರ್ ಇಂಪಾರ್ಟೆನ್ಸ್ ಆ ಮನತನಗಳ ಲಾಂಛನಗಳು ಮತ್ತು ಅದರ ಮಹತ್ವ ಏನಾಗಿದೆ ಅದನ್ನು ಇಲ್ಲಿ ವಿಷಯ ನಾನು ಚರ್ಚೆ ಮಾಡ್ತೀನಿ ಒಟ್ಟು ಹತ್ತು ಮನತನಗಳ ಬಗ್ಗೆ ನಾನು ವಿಷಯವನ್ನು ಇಲ್ಲಿ ಚರ್ಚಿಸ್ತಾ ಇದ್ದೇನೆ ಬನ್ನಿ ಹಾಗೆ ವಿದ್ಯಾರ್ಥಿಗಳೇ ಈ ಲಾಂಛನದ ಮಹತ್ವ ಏನಿದೆ ನಾವು ತಿಳಿದುಕೊಳ್ಳೋಣ ಮೊದಲನೇ ರಾಜಮಂಥನ ನಮ್ಮದು ಅಲೆ ಕದಂಬ ಮನತನವಾಗಿತ್ತು ಕದಂಬರ ಆಳಿದು ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದ ಮಧ್ಯದವರೆಗೂ ಸೊ ಫ್ರಮ್ ಸಿಕ್ ಇಯರ್ ಫೋರ್ತ್ ಸೆಂಚುರಿ ಎ ಡಿ ಟು ದ ಮಿಡಲ್ ಆಫ್ ದ ಸಿಕ್ಸ್ತ್ ಸೆಂಚುರಿ ಎ ಡಿ ಅವರ ಲಾಂಛನ ಸಿಂಹವಾಗಿತ್ತು ದೇರ್ ಆ್ಯಂಬ್ಲಮ್ ವಾಸ್ ದ ಲಾಯನ್ ಹಾಗಾದರೆ ಸಿಂಹವನ್ನು ಯಾಕೆ ಇದನ್ನು ಈ ಒಂದು ಲಾಂಛನವಾಗಿ ಆಯ್ಕೆ ಮಾಡಿಕೊಂಡರು ಸಿಂಹ ಇದರ ಅರ್ಥ ನಾವು ಏನು ತಿಳಿದುಕೊಳ್ಳಬೇಕು ಇತಿಹಾಸ ದೃಷ್ಟಿಯಿಂದ ನಾವು ಗಮನಿಸಬೇಕು ಸಿಂಹ ಒಂದು ಮೃಗವಾಗಿದೆ ಅದನ್ನು ಬಿಟ್ಟು ಸಿಂಹದ ಗುಣಗಳೇನಿವೆ ಅದನ್ನು ನಾವು ಅಲ್ಲೇ ಗಮನಿಸಬೇಕು ಸಿಂಹ ಅಂದರೆ ಧೈರ್ಯಕ್ಕೆ ಈ ಒಂದು ಸಂಕೇತವಾಗಿದೆ ಇಟ್ ಈಸ್ ದ ಸಿಂಬಲ್ ಆಫ್ ಕರೇಜ್ ಹಾಗೆ ಶತ್ರುಗಳಿಗೆ ನಾವು ಸಿಂಹವಾಗಿದ್ದೀವಿ ಅಂಥೇಳಿ ತೋರಿಸುವುದಾಗಿತ್ತು ಕದಂಬರದು ಕದಂಬರದು ನಿಮಗೆ ಗೊತ್ತಿದೆ ಕದಂಬ ಮಂಥನ ಹೇಗೆ ಸ್ಥಾಪನೆ ಆಯಿತು ತಾಳಗುಂದ ಶಾಸನದಲ್ಲಿ ಬರ್ತದೆ ಪಲ್ಲವರನ್ನು ಸೋಲಿಸಿ ಮಯೂರವರ್ಮ ಅಥವಾ ಮಯೂರ ಶರ್ಮವನ್ನು ಮೊದಲನೇ ಹೆಸರು ಮಯೂರವರ್ಮ ಆ ಕದಂಬ ಮಂಥನವನ್ನು ಅಲ್ಲೇ ಸ್ಥಾಪನೆ ಮಾಡಿದ್ದು ಅದಕ್ಕೆ ತನ್ನ ಶತ್ರುಗಳಿಗೆ ತಾನು ಸಿಂಹನಾಗಿದ್ದೇನೆ ಅಂಥೇಳಿ ತೋರಿಸುವುದಾಗಿತ್ತು ಇದು ಅಲ್ಲಿ ಸಂಕೇತವಾಗಿದೆ ಧೈರ್ಯದ ಸಂಕೇತ ಅಂತ ಹೇಳ್ಬೋದು ಇಟ್ ಈಸ್ ಎ ಸಿಂಬಲ್ ಆಫ್ ಕ ಕರೇಜ್ ಅದಕ್ಕೆ ನಾವು ಯಾರಿಗೂ ಈ ಒಂದು ಹೆದರುವುದಿಲ್ಲ ಸಿಂಹವಾಗಿದ್ದೀವಿ ಯಾಕಂದರೆ ಕಾಡುಗಳಲ್ಲಿ ಈ ಒಂದು ನಾವು ನೋಡಿದರೆ ಕ ಈ ಒಂದು ಮೃಗಗಳಲ್ಲಿ ಕಾಡಿನ ರಾಜ ಯಾರಂದರೆ ನಮಗೆ ಉತ್ತರ ಬರುವುದು ಸಿಂಹ ಯಾಕೆಂದರೆ ಅದರ ಆ ಒಂದು ಧೈರ್ಯ ದ ಕರೇಜ್ ಸೊ ಕದಂಬಸ್ ಅಡಾಪ್ಟೆಡ್ ದಿಸ್ ಆ್ಯಸ್ ಎ ಆ್ಯಂಬ್ಲಮ್ ಕದಂಬರು ಇದನ್ನು ತಮ್ಮ ಲಾಂಛನವಾಗಿ ಈ ಒಂದು ತೆಗೆದುಕೊಂಡಿದ್ದರು ಶತ್ರುಗಳಿಗೆ ನಾವು ಯಾವಾಗಲೂ ಸಿಂಹ ಸ್ವಪ್ನವಾಗಿರ್ತೀವಿ ಸೊ ವಿ ವಿಲ್ ಬಿ ಆಲ್ವೇಸ್ ಎ ಟೆರರ್ ಟು ಅವರ್ ಎನಿಮೀಸ್ ಇದನ್ನು ಸಾಮಾನ್ಯವಾಗಿ ನಾವು ಬಳಸ್ತೀವಿ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಈ ಪದಗಳನ್ನು ಬಳಸಿದ್ದೀವಿ ಇಲ್ಲೇ ಸಿಂಹ ಸ್ವಪ್ನನಾಗಿದ್ದಾನೆ ಅಂದರೆ ಶತ್ರುಗಳಿಗೆ ಯಾವಾಗಲೂ ಭಯವನ್ನು ಉಂಟು ಮಾಡುವುದು ಆ ಧೈರ್ಯ ನಮ್ಮದು ಈ ಒಂದು ಅದಕ್ಕೆ ಸಿಂಹವನ್ನು ಲಾಂಛನವಾಗಿಟ್ಟುಕೊಂಡರು ತಮ್ಮ ಶತ್ರುಗಳನ್ನು ಈ ಒಂದು ಭಯಪಡಿಸಲು ಸೊ ಟು ಮೇಕ್ ಕ್ರಿಯೇಟ್ ದ ಟೆರರ್ ಇನ್ ದರ್ ಯರ್ ಎನಿಮೀಸ್ ದೇ ಕೆಪ್ಟ ಲಾಯನ್ ಆ್ಯಸ್ ದ ಸಿಂಬಲ್ ಅಂದರೆ ವಿಷಯವನ್ನು ಯಾವ ರೀತಿಯಾಗಿ ನಾವು ಮಂಡಿಸ್ಬೋದು ಲಾಂಛನದಿಂದ ನಾವು ಏನು ವಿಷಯವನ್ನು ಇಲ್ಲೇ ತಿಳಿದುಕೊಳ್ಳಬೋದು ಯಾವ ರೀತಿಯಾಗಿ ವಿಷಯವನ್ನು ಹೇಳ್ಬೋದು ಸಾಕಷ್ಟು ಏಕೆಂದರೆ ವಿಚಾರಗಳ ಬದಲಾವಣೆ ಆಗ್ತವೆ ಬೇರೆ ಬೇರೆ ಈ ಒಂದು ವಿಚಾರಗಳು ಅಲ್ಲಿ ಬರ್ತವೆ ಈ ರೀತಿಯಾಗಿ ಇತಿಹಾಸದಲ್ಲಿ ನಾವು ನೋಡ್ತೀವಿ ಆ ಒಂದು ಸ್ಪಷ್ಟೀಕರಣ ನೀಡಲಾಗಿದೆ ಈ ಸಿಂಹವನ್ನು ನಾವು ನೋಡ್ತೀವಿ ಕದಂಬ ಮಂಥನದ ಈ ಒಂದು ಲಾಂಛನವಾಗಿತ್ತು ಮುಂದೆ ನಾವು ನೋಡ್ತೀವಿ ಎರಡನೇದಾಗಿ ಕದಂಬರ ಸಮಕಾಲೀನವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಆಳಿದಂಥ ಮಂಥನ ಅಂದರೆ ಗಂಗ ಮಂಥನವಾಗಿದೆ ನಾಲ್ಕನೇ ಶತಮಾನ ಕ್ರಿಸ್ತ ಶಕದಿಂದ ಹಿಡಿದುಕೊಂಡು ಹತ್ತನೇ ಶತಮಾನದವರೆಗೂ ಇಲ್ಲೇ ಆಳಿದಂಥ ಮಂಥನ ಫ್ರಾಮ್ ಫೋರ್ತ್ ಸೆಂಚುರಿ ಎ ಡಿ ಟು ಹಿಯರ್ ದ ಟೆಂತ್ ಸೆಂಚುರಿ ಎ ಡಿ ದ ಗಂಗಾಸ್ ರೂಲ್ಡ್ ಗಂಗರ ಆಳಿದ್ದು ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಸೊ ದೇ ರೂಲ್ಡ್ ಇನ್ ದ ಸದರ್ನ್ ಕರ್ನಾಟಕ ರೀಜನ್ ಇಲ್ಲೇ ನಾವು ನೋಡ್ತೀವಿ ಗಂಗಾ ಸಂತತಿಯ ಲಾಂಛನ ಗಜ ಆಗಿದೆ ಗಜ ಎಲಿಫೆಂಟ್ ದಿಸ್ ಇಸ್ ಒನ್ ಆಫ್ ದ ನೀವು ಸಾಕಷ್ಟು ಇತಿಹಾಸದ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ನಮ್ಮ ಪುರಾಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ನೀವು ಅಲ್ಲಿ ಗಮನಿಸಿದರೆ ಆರೆನ್ನರ ಕಾಲದಲ್ಲಿ ನಾವು ನೋಡ್ತೀವಿ ಅಲ್ಲೇ ಇಂದ್ರ ಪ್ರಮುಖ ದೇವರಾಗಿದ್ದ ಜ್ಯೇಷ್ಠ ದೇವರಾಗಿದ್ದ ಅವನ ವಾಹನ ಏನಿತ್ತಂದರೆ ಆ ಗಜ ಇತ್ತು ಒಂದು ಗಜ ಬಲ ಇರುವಂಥ ಈ ಒಂದು ನಾವು ನೋಡ್ತೀವಿ ಅಂದರೆ ಆನೆ ಅಷ್ಟು ಶಕ್ತಿಶಾಲಿ ಆಗಿದ್ದ ಆ ದೇವರು ಅವನ ಐರಾವತ ಅಂತ ಹೇಳ್ತೀವಿ ಇಂದ್ರನೇ ವಾಹನ ಐರಾವತವಾಗಿತ್ತು ಅಷ್ಟು ಶಕ್ತಿಶಾಲಿ ಆಗಿದ್ದನು ಸೊ ಗಜ ದ ಎಲಿಫೆಂಟ್ ಇಟ್ ಮೀನ್ಸ್ ಹಿಯರ್ ದ ಸ್ಟ್ರೆಂತ್ ಆ ಒಂದು ಇಲೆವಲ ನೀವು ಯಾವಾಗಲೂ ನೋಡ್ರಿ ಗಮನಿಸ್ರಿ ಯುದ್ಧದಲ್ಲಿ ಸಾಮಾನ್ಯವಾಗಿ ರಾಜರು ಆನೆ ಮೇಲೆ ಕೂತು ಅವರು ಯುದ್ಧಕ್ಕೆ ಈ ಒಂದು ಹೋಗ್ತಾರೆ ಅಶ್ವದ ಮೇಲೆ ಅಲ್ಲ ಇಟ್ ಈಸ್ ನಾಟ್ ಆನ್ ದ ಹಾರ್ಸಸ್ ದೇ ಸಿಟ್ ಆನ್ ದ ಹಿ ಆರ್ ಮೇನ್ಲಿ ದ ಎಲಿಫೆಂಟ್ ಇದರಲ್ಲಿ ಎರಡು ಮುಖ್ಯವಾದಂಥ ವಿಷಯವನ್ನು ನಾವು ಗಮನಿಸ್ಕೊಳ್ಬೋದು ಏನಂದರೆ ಗಜ ಆ ಗಂಭೀರತೆಯೇ ಇರ್ತದೆ ಈ ಒಂದು ಆನೆಗೆ ಸೊ ದ ಹಾರ್ಸಸ್ ಮೇ ಗೆಟ್ ಟೆರ್ರೈಸ್ಡ್ ಸೊ ಬಟ್ ಹಿಯರ್ ಇಟ್ ಈಸ್ ಅ ನಾಟ್ ವಿತ್ ಎಲಿಫೆಂಟ್ ಆ ಗಂಭೀರವಾದಂಥ ನಡಿಗೆ ಸೊ ಇಟ್ ಈಸ್ ಹಿಯರ್ ದಟ್ ವಾಕ್ ಗ್ರೇಷಿಯಸ್ ವಾಕ್ ಆಫ್ ಆರ್ ದ ಗಾರ್ಜಸ್ ವಾಕ್ ಆಫ್ ದ ಎಲಿಫೆಂಟ್ ಇಟ್ ಕ್ಯಾನ್ ಮೇಂಟೈನ್ ದ ಬ್ಯಾಲೆನ್ಸ್ ಅದಕ್ಕೆ ಆ ಒಂದು ಆ ತೂಕವನ್ನು ಸರಿಯಾಗಿ ಈ ಒಂದು ಇಲ್ಲಿ ವಹಿಸಿಕೊಳ್ಳುವುದು ಆ ಒಂದು ಗಜವಾಗಿರ್ತದೆ ಹಾಗೆ ಶತ್ರುಗಳನ್ನು ಸಂಹರಿಸಲು ಯಾಕಂದರೆ ಗಜ ಅಂದರೆ ಎತ್ತರವಾದ ಪ್ರದೇಶದ ಮೇಲೆ ಅಥವಾ ಎತ್ತರವಾದ ಈ ಒಂದು ಅದರ ಬೆನ್ನ ಮೇಲೆ ಕೂತು ಶತ್ರುಗಳನ್ನು ಈ ಒಂದು ಸಂಹರಿಸಬಹುದು ದೇ ಕ್ಯಾನ್ ಮೇನ್ಲಿ ಹ್ಯಾವ್ ಎ ಗ್ಲಾನ್ಸ್ ಆಟ್ ದ ಎನಿಮೀಸ್ ಆ್ಯಂಡ್ ದೇ ಕ್ಯಾನ್ ಡಿಸ್ಟ್ರಾಯ್ ದರ್ ಎನಿಮೀಸ್ ಸೊ ಎಲಿಫೆಂಟ್ಸ್ ಹಿಯರ್ ಬಿಕಾಸ್ ಆಫ್ ಮೆನಿ ರೀಸನ್ಸ್ ಎಲಿಫೆಂಟ್ ಕ್ಯಾನ್ ಬಿ ಹಿಯರ್ ಮೇನ್ಲಿ ಟೇಕನ್ ಆ್ಯಸ್ ಎನ್ ಆಂಬ್ಲಮ್ ಸೊ ಅದರ ಬಲ ನಮ್ಮ ಪುರಾಣಗಳಲ್ಲಿ ಬರ್ತದೆ ಗಜಬಲವುಳ್ಳವನು ಅಂದರೆ ಅಷ್ಟು ಶಕ್ತಿಶಾಲಿ ಆಗಿದ್ದನು ಇದರಲ್ಲಿ ಮಹಾಭಾರತದಲ್ಲಿ ಉಲ್ಲೇಖನೆ ಬರ್ತದೆ ನಮಗೆ ಕೀಚಕನು ಗಜಬಲ ಭಾವು ಆಗಿದ್ದನು ಅಂದರೆ ಅಷ್ಟೊಂದು ಶಕ್ತಿಶಾಲಿ ಇದ್ದ ಆ ಕೀಚಕ ಏನು ಅವನನ್ನು ಈ ಒಂದು ಕೊಂದದ್ದು ಈ ರೀತಿಯಾಗಿ ಆ ಗಜದ ಬಳಿಕೆ ಆ ಪದ ಏನಿದೆ ಗಜ ಸೊ ದ್ಯಾಟ್ ವರ್ಡ್ ಎಲಿಫೆಂಟ್ ವಾಟ್ ಇಟ್ ಈಸ್ ಇಟ್ ಈಸ್ ಯೂಸ್ಡ್ ಫಾರ್ ದ ದ ದರ್ ಗ್ರೇಷಿಯಸ್ ವಾಕ್ ಗಾಂಭೀರ ನಡಿಗೆ ಮತ್ತು ಅದರ ಶಕ್ತಿ ಅದನ್ನು ಈ ಒಂದು ನಾವು ನೋಡ್ಬೋದು ಅದಕ್ಕೆ ಲೇ ಗಜವನ್ನು ನಾವು ನೋಡ್ತೀವಿ ಅವರ ಲಾಂಛನವಾಗಿ ಇಲ್ಲೇ ತೆಗೆದುಕೊಂಡದ್ದು ದೇ ಹ್ಯಾಡ್ ಟೇಕನ್ ಹಿಯರ್ ಮೇನ್ಲಿ ದ ಎಲಿಫೆಂಟ್ ಇದಲ್ಲದೆ ಅವರ ಲಾಂಛನದಲ್ಲಿ ನೀವು ಗಮನಿಸುವುದಂದ್ರೆ ಇಲ್ಲಿ ಚಂದ ಇಲ್ಲಿ ಚಂದ್ರ ಮತ್ತು ಸೂರ್ಯನನ್ನು ಕೂಡ ನೀವು ನೋಡ್ತೀರಿ ಯು ವಿಲ್ ಆಲ್ಸೋ ಸಿ ದ ಸನ್ ಆ್ಯಂಡ್ ದ ಮೂರು ವಿಚ್ ಇಸ್ ವೆರಿ ಕಾಮನ್ ಇನ್ ಆಲ್ ದ ಆ್ಯಂಬ್ಲಮ್ಸ್ ಸಾಕಷ್ಟು ಲಾಂಛನಗಳಲ್ಲಿ ಸೂರ್ಯ ಚಂದ್ರರು ಇರುವಂಥ ನಾವು ಅದನ್ನು ಗಮನಿಸ್ಬೋದು ದಿಸ್ ಇಸ್ ವಾಟ್ ವಿ ಸಿ ಮೇನ್ಲಿ ಹಿಯರ್ ದ ಎಲಿಫೆಂಟ್ ಸ್ಟ್ರಕ್ಚರ್ ಹಿಯರ್ ವಿಚ್ ವಾಸ್ ದಿ emblem ಆಫ್ ದಿ ಗಂಗಸ್ ಮೂರನೇದಾಗಿ ಬಂದರೆ ನಮ್ಮ ಪ್ರಧಾನ ಮಂಥನ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಂಥನ ಇದು ಬದಾಮಿ ಚಾಳುಕ್ಯರಾಗಿದ್ದರು ಅಥವಾ ವಾತಾಪಿ ಚಾಳುಕ್ಯರಾಗಿದ್ದರು ಆರನೇ ಶತಮಾನದಿಂದ ಎಂಟನೇ ಶತಮಾನದ ಮಧ್ಯದವರೆಗೂ ಚಾಳುಕ್ಯರು ಆಳಿತು ದೇ ರೂಲ್ಡ್ ಫ್ರಾಮ್ ದ ಸಿಕ್ಸ್ತ್ ಸೆಂಚುರಿ ಟು ದ

ವಿಷ್ಣುವಿನ ಹತ್ತು ಅವತಾರಗಳನ್ನು ನೋಡ್ತೀವಿ ಅದರಲ್ಲಿ ಮೂರನೇದಾಗಿ ಬರುವುದು ಈ ಒಂದು ವರಹ ಅವತಾರ ಸೊ ನಾವು ವೈ ದಿಸ್ ವಾಸ್ ಟೇಕನ್ ಆಸ್ ದ ಆ್ಯಂಬ್ಲಮ್ ಇದನ್ನು ಕೂಡ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಯಾಕೆ ಇದನ್ನೇ ಅವರು ಲಾಂಛನವಾಗಿ ಆಯ್ಕೆ ಮಾಡಿಕೊಂಡದ್ದು ಸೊ ದ್ಯಾಟ್ ಈಸ್ ವಾಟ್ ವಿ ಸೇ ಮೇನ್ಲಿ ವೈ ವಿಷ್ಣು ಹ್ಯಾಟ್ ಟೇಕನ್ ದಿಸ್ ಇನ್ಕಾರ್ನೇಷನ್ ವಿಷ್ಣು ಯಾಕೆ ಈ ಅವತಾರವನ್ನು ತಾಳಿದ ನಿಮಗೆ ಅದು ನಮ್ಮ ಪುರಾಣದಲ್ಲಿ ಬರುವಂಥ ಕಥೆ ಈ ಒಂದು ಇಲೇ ಗಮನಿಸಬಹುದು ಅದು ಏನಂದರೆ ಹಿರಣ್ಯಕಶ್ಮ ಮತ್ತು ಹಿರಣ್ಯಾಕ್ಷ ಅಂಥೇಳಿ ಸಹೋದರರು ಇವರು ಅಸುರರಾಗಿದ್ದರು ಅದರಲ್ಲಿ ಹಿರಣ್ಯಾಕ್ಷ ಪೃಥ್ವಿಯನ್ನೇ ತೆಗೆದುಕೊಂಡು ಪಾತಾಳಕ್ಕೆ ಹೋಗಿ ಸಮುದ್ರ ಆಳದಲ್ಲಿ ಅದನ್ನು ಅಲೆ ಈ ಒಂದು ಬಚ್ಚಿಟ್ಟಿದ್ದನು ಆ ಪೃಥ್ವಿ ದೇವತೆಯನ್ನು ಅವನಿಯನ್ನು ರಕ್ಷಿಸಲು ಇಲೇ ವಿಷ್ಣು ಆ ವರಹ ಅವತಾರವನ್ನು ತೆಗೆದುಕೊಂಡದ್ದು ಮತ್ತು ಹಿರಣ್ಯಾಕ್ಷನನ್ನು ಕೊಂದು ಅವನು ಆ ಪೃಥ್ವಿಯನ್ನು ಮತ್ತೆ ಈ ಒಂದು ಸಮುದ್ರ ಆಳದಿಂದ ಪಾತಾಳದಿಂದ ಅದನ್ನು ಮೇಲಕ್ಕೆ ತಂದದ್ದು ತನ್ನ ಕೋರೆಯಲ್ಲಿ ಇಟ್ಟುಕೊಂಡು ಸೊ ಕೀಪಿಂಗ್ ಇನ್ ಹಿಸ್ ಟಸ್ಕ್ ಹೀ ಬ್ರಾಟ್ ದ್ಯಾಟ್ ದ ಗಾಡೆಸ್ ಅರ್ಥ್ ಬ್ಯಾಕ್ ಫ್ರಾಮ್ ದ ಡೆಪ್ತ್ ಆಫ್ ದ ನೆದರ್ ವರ್ಲ್ಡ್ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಇನ್ ಅವರ್ ಪುರಾಣಸ್ ನಮ್ಮ ಪುರಾಣಗಳಲ್ಲಿ ಈ ಒಂದು ವಿಷಯ ಅಂದರೆ ವರಹ ಅವತಾರದ ಉದ್ದೇಶ ಏನಿತ್ತಂದರೆ ಅದು ದುಷ್ಟರನ್ನು ಸಂಹರಿಸುವುದು ಶಿಷ್ಟ ರಕ್ಷ

ಮತ್ತು ಚಕ್ರವನ್ನು ನೋಡ್ತೀವಿ ವರಹ ವಿಷ್ಣು ಅವತಾರವನ್ನು ನಾವು ನೋಡ್ತೀವಿ ಈ ವಿಷಯಗಳನ್ನು ನೋಡಿದರೆ ಅವರು ಹಿಂದೂ ಧರ್ಮದಲ್ಲಿ ವೈಷ್ಣವ ಧರ್ಮದ ಪ್ರೋ ಇಲೆ ಪೋಷಕರಾಗಿದ್ದರು ಅಂತ ಹೇಳಬಹುದು ಸೊ ಲುಕಿಂಗ್ ಆ್ಯಟ್ ದ ಕಾಂಚ್ ದ ವೀಲ್ ಆ್ಯಂಡ್ ದ ವರಹ ಆ್ಯಮ್ಲಮ್ ವಿ ಕ್ಯಾನ್ ಸೇ ದ್ಯಾಟ್ ದೇ ವೇರ್ ದ ಪ್ರಮೋಟರ್ಸ್ ಆಫ್ ದಿ ವೈಷ್ಣವ ಫೇತ್ ಒನ್ ಆಫ್ ದ ಸೆಕ್ಟ್ ಆಫ್ ದ ಹಿಂದೂಇಿಸಮ್ ಹಿಂದೂ ಧರ್ಮದ ಇಲೆ ವಿಷ್ಣುವಿನ ಆರಾಧಕರೇನಿದ್ದರೂ ಅವರನ್ನು ನಾವು ಇಲೇ ವೈಷ್ಣವರು ಅಂತ ಹೇಳಿ ಕರಿತೀವಿ ಅದಕ್ಕೆ ವೈಷ್ಣವ ಧರ್ಮವನ್ನು ಪೋಷಿಸಿದ್ರು ಚಾಳುಕ್ಯರು ಅಂತ ಹೇಳಬಹುದು ದಟ್ ಈಸ್ ವಾಟ್ ಹಿಯರ್ ಸಿ ದ ಇನ್ಫರೆನ್ಸಸ್ ಯು ಕ್ಯಾನ್ ಮೇಕ್ ಎನಿಥಿಂಗ್ ಫ್ರಾಮ್ ದ ಆಮ್ಲಮ್ ಆ ಲಾಂಛನದಿಂದ ಎಷ್ಟೊಂದು ವಿಷಯಗಳನ್ನು ನಾವು ಅಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೋದು ಅದನ್ನೇ ಯಾಕೆ ಮಾಡಿದರೆ ಅಂದರೆ ಚಾಳುಕ್ಯರು ಆ ದುಷ್ಟರನ್ನು ರ ಈ ಒಂದು ಸಂಹರಿಸಿ ಶಿಷ್ಟ ಪರಿಪಾಲನೆ ತಮ್ಮ ಸಾಮ್ರಾಜ್ಯದ ಈ ಒಂದು ದೇಹ ಆಗಿತ್ತು ಅಂತ ಹೇಳಿ ತೋರಿಸುವುದಾಗಿತ್ತು ದೇ ವಾಂಟೆಡ್ ಟು ಶೋ ದ್ಯಾಟ್ ಡಿಸ್ಟ್ರಕ್ಷನ್ ಆಫ್ ದ ಈವಿಲ್ ಆ್ಯಂಡ್ ದ ಪ್ರೊಟೆಕ್ಷನ್ ಆಫ್ ದ ಗುಡ್ ಈಸ್ ದ ಆಬ್ಜೆಕ್ಟ್ ಆಫ್ ದೇರ್ ರೂಲ್ ದೇ ವಾಂಟೆಡ್ ಟು ಶೋ ದ್ಯಾಟ್ ಅದನ್ನು ತೋರಿಸುವುದಾಗಿತ್ತು ಜನರಿಗೆ ಕೆಲವರು ಇತಿಹಾಸಗಾರರು ಹೇಳ್ತಾರೆ ಈ ಒಂದು ಭಾಗ ಏನು ನೋಡ್ತೀರಿ ಇದು ಒಂದು ಕನ್ನಡಿ ರೂಪದ ಆಗಿತ್ತು ನಾವು ಅಲೆ ಆದರೆ ಯಾವುದೇ ಈ ರೀತಿಯಲ್ಲಿ ನಾವು ಭೇದ ಭಾಧ ಮಾಡುವುದಿಲ್ಲ ಆ ದುಷ್ಟರನ್ನು ಸಂಹರಿಸಿ ಶಿಷ್ಟ ಪರಿಪಾಲನೆ ಮಾಡ್ತೀವಿ ಅದನ್ನು ಈ ಒಂದು ಇಲ್ಲಿ ನಾವು ನೋಡ್ತೀವಿ ಈ ಒಂದು ಲಾಂಛನದಲ್ಲಿ ಗಮನಿಸ್ಬೋದು ದಿಸ್ ಇಸ್ ವಾಟ್ ಸಿ ಇದನ್ನು ಕನ್ನಡೆ ಅಂಥೇಳಿ ಕೆಲವರು ಹೇಳ್ತಾರೆ ಕೆಲವರು ಬೇರೆ ಬೇರೆ ರೀತಿಯಾಗಿ ಅದು ಚಾಮರವಾಗಿತ್ತು ಈ ರೀತಿಯಾಗಿ ಅದನ್ನು ವಿಷಯಗಳನ್ನು ಮಂಡಿಸಿದ್ದಾರೆ ಆದರೆ ಈ ಮೂರು ಭಾಗಗಳನ್ನು ತೆಗೆದುಕೊಂಡ್ರೆ ಶಂಕ ಚಕ್ರ ಮತ್ತು ವರಹ ಇದನ್ನು ವೈಷ್ಣವ ಧರ್ಮದ ಸಂಕೇತವಾಗಿತ್ತು ದಿಟವಾಸ ದ ಕನ್ಸೆಪ್ಟ್ ಆಫ್ ದ ವೈಷ್ಣವಿಸಮ್ ವಾಟ್ ವಿ ಕ್ಯಾನ್ ಸಿ ಆದರೆ ಅದರ ಹಿನ್ನೆಲೆ ವರಹ ಎದಕ್ಕೆ ತೆಗೆದುಕೊಂಡಿದ್ದ ಅಂದರೆ ಆ ದುಷ್ಟ ಅಸುರನನ್ನು ಸಂಹರಿಸಲು ಮತ್ತು ಪೃಥ್ವಿಯನ್ನು ರಕ್ಷಿಸಲು ಅದೇ ಉದ್ದೇಶವನ್ನು ಇಟ್ಟುಕೊಂಡು ಚಾಳುಕ್ಯರು ಈ ಒಂದು ರಾಜ್ಯಭಾರವನ್ನು ಮಾಡುವುದಂಥೇಳಿ ಆ ಲಾಂಛನವನ್ನು ತೆಗೆದುಕೊಂಡಿದ್ದು ಇದು ಬದಾಮಿ ಚಾಳುಕ್ಯರ ಲಾಂಛನವಾಗಿತ್ತು ಮುಂದೆ ಬಂದಂಥ ಇಲೆ ಬದಾಮಿ ಚಾಳುಕ್ಯರ ಉತ್ತರಾಧಿಕಾರಿಗಳಾಗಿ ಬಂದಂಥ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಎಂಟನೇ ಶತಮಾನ ಮಧ್ಯದಿಂದ ನಾವು ನೋಡ್ತೀವಿ ಹತ್ತನೇ ಶತಮಾನದವರೆಗೂ ಆಳಿದ್ದು ರಾಷ್ಟ್ರಕೂಟರ ಲಾಂಛನ ಗರುಡವಾಗಿದೆ ಗರುಡ ನೀವು ಗಮನಿಸಿದರೆ ಇದು ಒಂದೇ ಮಂತನದ ಲಾಂಛನವಾಗಿಲ್ಲ ಹಿಂದೆ ಉತ್ತರದಲ್ಲಿ ಕೂಡ ನೀವು ನೋಡಿದರೆ ಅಲ್ಲಿ ಗುಪ್ತರದ್ದು ಕೂಡ ಗರುಡವಾಗಿದೆ ಗುಪ್ತರ ಲಾಂಛನ ಕೂಡ ಗರುಡವಾಗಿದೆ ಇದನ್ನು ನಾವು ಏನು ನೋಡ್ತೀವಿ ಈ ಒಂದು ಗರುಡನ ವಿಗ್ರಹ ಇದು ಅವರ ನಾಣ್ಯಗಳ ಮೇಲೆ ಇದ್ದಂಥ ಮುದ್ರಣೆಯಾಗಿದೆ ಇಟ್ ಈಸ್ ಆನ್ ದ ಕಾಯಿನ್ ಆಫ್ ದ ರಾಷ್ಟ್ರಕೂಟಸ್ ವಿ ಕ್ಯಾನ್ ಹ್ಯಾವ್ ದಟ್ ಫಿಗರ್ ಆಫ್ ದ ಗರುಡ ಸೊ ಗರುಡ ಯು ನೋ ದ್ಯಾಟ್ ಇಟ್ ಈಸ್ ದ ವೆಹಿಕಲ್ ಆಫ್ ಲಾರ್ಡ್ ವಿಷ್ಣು ವಿಷ್ಣುವಿನ ವಾಹನವಾಗಿದೆ ಗರುಡ ಹೀಗಾಗಿ ಇದನ್ನು ಏನು ತೋರಿಸುವುದಾಗಿತ್ತಂದರೆ ನಾವು ವಿಷ್ಣುವಿನ ಆರಾಧಕರು ದೇ ವಾಂಟೆಡ್ ಟು ಶೋ ದ್ಯಾಟ್ ವಿ ಆರ್ ದ ಡಿವೋಟಿಸ್ ಆಫ್ ವಿಷ್ಣು ವಿಷ್ಣುವಿನ ಭಕ್ತರು ವಿಷ್ಣುವಿನ ಆರಾಧಕರು ಅಂಥೇಳಿ ಅದು ತೋರಿಸುವುದಾಗಿತ್ತು ಅದನ್ನು ನಾವು ಇಲ್ಲಿ ಅಂದರೆ ಮತ್ತೆ ಹೇಳಬೋದು ರಾಷ್ಟ್ರಕೂಟರು ಕೂಡ ಬದಾಮಿ ಚಾಳುಕ್ಯರು ಹಾಗೆ ವೈಷ್ಣವ ಧರ್ಮದ ಪೋಷಕರಾಗಿದ್ದರು ದೇ ವೇರ್ ದ ಪೆಟ್ರನ್ಸ್ ಆಫ್ ದಿ ಹಿಯರ್ ದ ವೈಷ್ಣವ ಫೇತ್ ಸೊ ದರ್ ಪರ್ಸ್ನಲ್ ರಿಲಿಜನ್ ವಾಸ್ ವೈಷ್ಣವಿಸಮ್ ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ದೇ ನೆಗ್ಲೆಕ್ಟೆಡ್ ಅದರ್ ರಿಲಿಜನ್ಸ್ ಬೇರೆ ಧರ್ಮಗಳನ್ನು ನಿರ್ಲಕ್ಷಣೆ ಮಾಡಲಿಲ್ಲ ಎಲ್ಲ ಧರ್ಮಗಳಿಗೆ ಅವರು ಆಶ್ರಯವನ್ನು ನೀಡಿದ್ದರು ಆದರೆ ಅವರ ವೈಯಕ್ತಿಕ ಧರ್ಮವಾಗಿ ನಾವು ನೋಡಿದರೆ ಇಲ್ಲಿ ಈ ಗರುಡ ಇರೋದ್ರಿಂದ ಅವರು ವೈಷ್ಣವ ಧರ್ಮವನ್ನು ಪ್ರತಿಪಾದಿಸರು ಅಂತ ಹೇಳ್ಬೋದು ಇನ್ನೂ ಒಂದು ರೀತಿಯಲ್ಲಿ ನಾವು ಗಮನಿಸಿದರೆ ಇನ್ನೊಂದು ಐತಿಹಾಸಿಕವಾಗಿ ಹೇಗೆ ವಿಷಯಗಳನ್ನು ನಾವು ಸಂಗ್ರಹಿಸಿಕೊಳ್ಳಬೋದು ನಾವು ಹೇಳ್ತೀವಿ ಈ ಒಂದು ಗರುಡ ಅಂದರೆ ಸಾಮಾನ್ಯವಾಗಿ ಹದ್ದು ಅಂಥೇಳಿ ನಾವು ಇದನ್ನು ಹೇಳ್ತೀವಿ ಇಟ್ ಈಸ್ ಕಾಲ್ಡ್ ಆಸ್ ಎನ್ ಈಗಲ್ ಸೊ ಯೂಶಲಿ ವಿ ಯೂಸ್ ದ ವರ್ಡ್ ಯಾರ ಹದ್ದಿನ ಕಣ್ಣು ಉಳ್ಳವನು ದ್ಯಾಟ್ ಈಸ್ ಹ್ಯಾವಿಂಗ್ ಎ ವೆರಿ ಶಾರ್ಪ್ ಐಸೈಟ್ ಹದ್ದಿನ ಕಣ್ಣು ಉಳ್ಳೋನು ಅಂತ ಹೇಳ್ತೀವಿ ಈ ಒಂದು ಇದನ್ನು ಬಳಸ್ತೀವಿ ನಾವು ಅಂದರೆ ಇಲ್ಲಿ ಇದನ್ನು ಏನು ತೋರಿಸುವುದಾಗಿತ್ತಂದರೆ ಶತ್ರುಗಳ ಹಿಂದೆ ಮೇಲೆ ನಮ್ಮದು ಯಾವಾಗಲೂ ಈ ಒಂದು ನೆಟ್ಟವಾದಂಥ ಈ ಒಂದು ಹದ್ದಿನ ಕಣ್ಣಿರುತ್ತದೆ ಶತ್ರುಗಳನ್ನು ಎಚ್ಚರಿಸಲು ನಾವು ಯಾವಾಗಲೂ ನಿಮ್ಮ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೀವಿ ನೀವು ಹುಷಾರವಾಗಿರಬೇಕು ನಿಮ್ಮ ಮೇಲೆ ನಮ್ಮದು ಯಾವಾಗಲೂ ಹದ್ದಿನ ಕಣ್ಣು ಇರುತ್ತದೆ ಇದನ್ನು ಒಂದು ತೋರಿಸುವುದಾಗಿತ್ತು ಅವರಿಗೆ ದೇ ವಾಂಟೆಡ್ ಟು ಶೋ ದ್ಯಾಟ್ ವಿ ಆರ್ ಹಿ ಆರ್ ಹ್ಯಾವಿಂಗ್ ದ ಶಾರ್ಪ್ ಐಸೈಟ್ ಆ್ಯಂಡ್ ವಿ ವಿಲ್ ಬಿ ಕೀಪಿಂಗ್ ಎ ವಾಚ್ ಆನ್ ಯುವರ್ ಆ್ಯಕ್ಟಿವಿಟೀಸ್ ಅದು ಶತ್ರುಗಳಾಗಿರ್ಬೋದು ಸಾಮಂತರಾಗಿರ್ಬೋದು ಅಲ್ಲಿ ಯಾರೇ ಈ ಒಂದು ಇಲ್ಲೇ ನಾಯಕನಾಗಿರ್ಬೋದು ಎಲ್ಲಾದರ ಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಎಲ್ಲ ಶತ್ರುಗಳ ಮೇಲೆ ನಾಯಕರ ಮೇಲೆ ಸಾಮಂತರ ಮೇಲೆ ನಮ್ದು ತೀಕ್ಷ್ಣವಾದಂಥ ಈ ಒಂದು ಕಣ್ಣು ಇರ್ತದೆ ಹದ್ದಿನ ಕಣ್ಣಿರುತ್ತದೆ ಅಂದರೆ ನಾವು ವಿ ವಿಲ್ ಬಿ ಹಿಯರ್ ಕಾನ್ಸಂಟ್ರೇಟಿಂಗ್ ಆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ನಾವು ಎಲ್ಲ ವಿಷಯಗಳಿಗೆ ಗಮನ ಇದ್ದೀವಿ ಈ ರೀತಿಯಾಗಿ ಕೂಡ ನೀವು ಅದನ್ನು ಆ ಲಾಂಛನವನ್ನು ನೀವು ಈ ರೀತಿಯಾಗಿ ವಿಷಯವನ್ನು ಕೂಡ ಹೇಳಬಹುದು ದಿಸ್ ಇಸ್ ಹೌ ಯು ಕ್ಯಾನ್ ಇಂಟರ್ಪ್ರಿಟ್ ಬೇಸ್ಡ್ ಆನ್ ದ ಆ್ಯಂಬ್ಲಮ್ ದ ಹಿಯರ್ ದ ಮೇನ್ಲಿ ದ ಫ್ಯಾಕ್ಟ್ಸ್ ಆ ಲಾಂಛನ ಅದು ಸಾಮಾನ್ಯವಾಗಿ ವಿಷ್ಣುವಿನ ವಾಹನ ಒಂದೇ ಅಂಥೇಳಿ ನಾವು ಮುಗಿಸಿಬಿಡ್ತೀವಿ ಆದರೆ ಅದನ್ನೇ ಒಂದು ಸ್ವಲ್ಪ ವಿಷಯವನ್ನು ಆಳವಾಗಿ ತೆಗೆದುಕೊಂಡು ಹೋದರೆ ನಿಮಗೆ ಆ ಹದ್ದನ್ನೇ ಈ ಒಂದು ಗರುಡವನ್ನೇ ಯಾಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಇದು ಕೂಡ ಈ ರೀತಿಯಾಗಿ ಐತಿಹಾಸಿಕವಾಗಿ ನೀವು ವಿಷಯವನ್ನು ಅಲ್ಲಿ ಹೇಳಬಹುದು ದಿಸ್ ಇಸ್ ಹೌ ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಸೊ ದಿಸ್ ಇಸ್ ಯರ್ ವಾಟ್ ವಿ ಹ್ಯಾವ್ ಗಾಟ್ ಅ ರಾಷ್ಟ್ರ ಗರುಡ ನಾವು ಕಮಿಂಗ್ ಟು ಕಲ್ಯಾಣಿ ಚಾಳುಕ್ಯಸ್ ಅಗೇನ್ ಇಟ್ ಈಸ್ ಎ ಕಂಟಿನ್ಯೂಯೇಷನ್ ಆಫ್ ಬದಾಮಿ ಚಾಳುಕ್ಯಸ್ ಹಿ ಆರ್ ಇಟ್ ಇಸ್ ವರಹ ಮತ್ತೆ ಅಲ್ಲಿ ವರಹವನ್ನು ನಾವು ನೋಡ್ತೀವಿ ಇದು ಕೂಡ ಇಲ್ಲೇ ವರಹ ಅವತಾರ ಇದು ಬದಾಮಿ ಚಾಳುಕ್ಯರಲ್ಲಿ ಹಿಂದೆ ಏನು ನೋಡಿದ್ವಿ ಮತ್ತೆ ಅಲ್ಲಿ ನಾವು ನೋಡ್ತೀವಿ ಸೂರ್ಯಚಂದ್ರನನ್ನು ನಾವು ನೋಡ್ತೀವಿ ವಿ ಕ್ಯಾನ್ ಆಲ್ಸೋ ಸಿ ದ ಸನ್ ಆ್ಯಂಡ್ ದ ಮೂನ್ ದ ಇನ್ಕಾರ್ನೇಷನ್ ಆಫ್ ಲಾರಿಡ್ ವಿಷ್ಣು ವಿಷ್ಣುವಿನ ಮೂರನೇ ಅವತಾರ ಮತ್ತು ಇದು ವಿಷಯ ಯಾಕೆಂದರೆ ಬದಾಮಿ ಚಾಳುಕ್ಯರು ಏನಿತ್ತು ಅವರ ವಂಶಜರೇ ಇದನ್ನು ಮುಂದೆ ಇಲ್ಲೇ ನಾವು ನೋಡ್ತೀವಿ ಕಲ್ಯಾಣದ ಚಾಳುಕ್ಯರು ಅಂತ ಹೇಳ್ತೀವಿ ದೇ ಆರ್ ದಿ ಚಾಳುಕ್ಯಸ್ ಆಫ್ ಕಲ್ಯಾಣ್ ಇದು ನಂತರ ಬಂದಂಥ ಚಾಳುಕ್ಯರಾಗಿದ್ದು ಇವರ ಆಳಿದ್ದು ಚಾಳುಕ್ಯರ ಆಳಿದ್ದು ಹತ್ತನೇ ಶತಮಾನದಿಂದ ಹಿಡಿದುಕೊಂಡು ಹನ್ನೆರಡನೇ ಶತಮಾನದವರೆಗೂ ಫ್ರಮ್ ದಿ ಹಿಯರ್ ಟೆಂತ್ ಸೆಂಚು ಹಿಯರ್ ಮೇನ್ಲಿ ದ ಟೆಂತ್ ಸೆಂಚುರಿ ಟು ಹಿಯರ್ ದ ಟ್ವೆಲ್ತ್ ಸೆಂಚುರಿ ದ ರೂಲ್ ಆಫ್ ದಿ ಕಲ್ಯಾಣಿ ಚಾಳುಕ್ಯಾಸ್ ಅವ್ರದ್ದು ಕೂಡ ವರಹವಾಗಿತ್ತು ಚಾಳುಕ್ಯರದ ಅದು ವರಹ ಲಾಂಛನವೇ ಮುಂದೆ ಈ ಒಂದು ವರ್ಧದ್ದು ಸ್ವಲ್ಪ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಸಮ್ ಚೇಂಜಸ್ ಹಿಯರ್ ಅಲ್ಲಿ ಹಿಂದೆ ವರಹದಲ್ಲಿ ನೀವು ನೋಡಿದರೆ ಶಂಕ ಮತ್ತು ಚಕ್ರ ಇತ್ತು ವಿ ಹ್ಯಾಡ್ ದ ಕಾಂಚ್ ಆ್ಯಂಡ್ ದ ಹಿಯರ್ ಮೇನ್ಲಿ ದ ಚಕ್ರ ಬಟ್ ಹಿಯರ್ ಯು ಕ್ಯಾನ್ ಫೈಂಡ್ ದ್ಯಾಟ್ ಸನ್ ಆ್ಯಂಡ್ ದ ಮೂನ್ ಸೂರ್ಯ ಮತ್ತು ಚಂದ್ರನನ್ನು ನಾವಿಲ್ಲಿ ನೋಡಬಹುದು ವರಹ ಅವತಾರ ಸ್ವಲ್ಪ ಬದಲಾವಣೆಗಳನ್ನು ಕೂಡ ನಾವು ನೋಡ್ತೀವಿ ಸಮ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್ ಸೊ ಕಲ್ಯಾಣದ ಚಾಳುಕ್ಯರ ಈ ಒಂದು ವರಹ ಕಲ್ಯಾಣ ಚಾಳುಕ್ಯರು ಕಲ್ಯಾಣ ಬೀದರದಲ್ಲಿ ಆಳಿದ್ದು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಅವರು ಆಳಿಕೆ ನಡೆಸಿದ್ದು ಅವ್ರದ್ದು ಕೂಡ ಉದ್ದೇಶ ಇದೇ ಆಗಿತ್ತು ವರಹವನ್ನು ಆಯ್ಕೆ ಮಾಡಿಕೊಳ್ಳೋದು ಅಂದರೆ ಒಂದು ಸೂರ್ಯಚಂದ್ರರ ಸಾಕ್ಷಿಯಾಗಿ ದುಷ್ಟ ಈ ಒಂದು ನಿರ್ಮೂಲನೆ ಶಿಷ್ಟ ಪರಿಪಾಲನೆ ನಮ್ಮ ಉದ್ದೇಶವಾಗಿದೆ ಅಂಥೇಳಿ ತೋರಿಸುವುದಾಗಿತ್ತು ಸೂರ್ಯಚಂದ್ರರ ಸಾಕ್ಷಿಯಾಗಿ ಸೊ ಇಟ್ ಈಸ್ ಹಿಯರ್ ವಿ ಟೇಕ್ ಎ ಪ್ಲೆಜ್ ಹಿಯರ್ ಆಫ್ ದ ಸನ್ ಆ್ಯಂಡ್ ದ ಮೂನ್ ದ್ಯಾಟ್ ವಿ ವಿಲ್ ಡಿಸ್ಟ್ರಾಯ್ ದ ಈ ವಿಲ್ ಆ್ಯಂಡ್ ಪ್ರೊಟೆಕ್ಟ್ ದ ಗುಡ್ ಅದಕ್ಕೆ ಸೂರ್ಯಚಂದ್ರ ವರಹ ಈ ರೀತಿಯಾಗಿ ಕೂಡ ನಾವು ಅದನ್ನು ನೋಡಬಹುದು ಅಲ್ಲಿ ಸೂರ್ಯಚಂದ್ರರು ಅವರ ಮೇಲೆ ಈ ಒಂದು ಸಾಕ್ಷಿಯಾಗಿ ಅವರನ್ನು ನಾವು ಈ ಒಂದು ಇಲ್ಲೇ ಪ್ರತಿ ಅವರ ಇದರಿಗೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಆ ಒಂದು ಇಲ್ಲೇ ದುಷ್ಟರನ್ನು ಸಮರಿಸಿ ಶಿಷ್ಟ ಪರಿಪಾಲನೆ ನಮ್ಮ ಉದ್ದೇಶವಾಗಿದೆ ಅಂಥೇಳಿ ಅದನ್ನು ಯಾವ ರೀತಿಯಾಗಿ ಹೇಳ್ತೀವಿ ಅದನ್ನು ಈ ಒಂದು ನಾವು ನೋಡಬೇಕಲ್ಲಿ ಸೊ ಹೌ ಯು ಕ್ಯಾನ್ ಪ್ರೆಸೆಂಟ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬರೀ ನಾವು ಏನು ಹೇಳ್ತೀವಿ ಅಂದರೆ ಬದಾಮಿ ಚಾಳುಕ್ಯರ ಲಾಂಛನ ಆಗಿತ್ತು ವರಹ ಅದು ಯಾಕಿದೆ ಅದರದ್ದು ಮಹತ್ವ ತಿಳಿದುಕೊಳ್ಬೇಕು ಯಾಕಂದರೆ ಲಾಂಛನಗಳು ಕೂಡ ನಾನು ಮೊದಲಿಗೆ ಹೇಳಿದೆ ಅದು ಒಂದು ಮೂಲ ಆಧಾರವಾಗಿದೆ ಬಟ್ ವಿ ನೆವರ್ ಟೆಲ್ ಎನಿಥಿಂಗ್ ಅಬೌಟ್ ಇಟ್ ಇಟ್ ಈಸ್ ಒನ್ ಆಫ್ ದ ಸೋರ್ಸ್ ಅದು ಒಂದು ಮೂಲಾಧಾರವಾಗಿದೆ ಅದನ್ನು ನಾವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನೇ ಕೊಡುವುದಿಲ್ಲ ಅದಕ್ಕೆ ಈ ರೀತಿಯಾಗಿ ಒಂದು ವಿಷಯ ತಮ್ಮ ಎದುರಿಗೆ ಪ್ರಸ್ತಾಪಿಸಲು ಈ ರೀತಿಯಾಗಿ ಕೆಲವು ಮನತನಗಳ ಲಾಂಛನದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಬರುವಂಥದ್ದು ಕಲ್ಯಾಣದ ಕಲ್ಚೂರಿಯರನ್ನು ನೋಡಿದರೆ ನಂದಿಯವರ ಲಾಂಛನವಾಗಿತ್ತು ನಂದಿ ದ್ಯಾಟ್ ಈಸ್ ದ ಬುಲ್ ಯು ನೋ ದ್ಯಾಟ್ ಯಾರ ಬುಲ್ ವಾಸ್ ದಿ ಯಾರ ದಿ ವೆಹಿಕಲ್ ಆಫ್ ಲಾರ್ಡ್ ಶಿವ ಶಿವನ ವಾಹನವಾಗಿದೆ ನಂದಿ ನಂದಿ ಶಿವನ ಈ ಒಂದು ವಾಹನವಾಗಿದೆ ನೀವು ನೋಡಿದರೆ ನಂದಿ ಅಥವಾ ಈ ಒಂದು ಇಲೆ ಎತ್ತನ್ನು ನಾವು ಪ್ರಾಚೀನ ಕಾಲದಿಂದಲೂ ಈ ಒಂದು ಪೂಜೆ ಮಾಡ್ತಾ ಇದ್ದೀವಿ ಸಿಂಧೂ ನಾಗರಿಕತೆಯಲ್ಲಿ ಕೂಡ ನಾವು ಎತ್ತಿನ ಪೂಜೆಯನ್ನು ನೋಡ್ತೀವಿ ವಿ ಆಲ್ಸೋ ನೋಟಿಸ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ದ ವರ್ಷಿಪ್ ಆಫ್ ದ ಬುಲ್ ಆದರೆ ಮುಂದೆ ನಾವು ಗಮನಿಸಿದರೆ ಇಲೆ ಕಲ್ಯಾಣದ ಚಾಳುಕ್ಯರು ಏನು ಆಳಿದರು ಮಧ್ಯದಲ್ಲಿ ಈ ಒಂದು ಕಲ್ಯಾಣದ ಚಾಳುಕ್ಯರು ಬಹಳ ಅಲ್ಪ ಕಾಲ ಈ ಒಂದು ಆಳಿಕೆ ನಡೆಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಇಟ್ ವಾಸ್ ಇನ್ ದ ಟ್ವೆಲ್ತ್ ಸೆಂಚುರಿ ದೇ ರೂಲ್ಡ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಒಂದು ಸುಮಾರು ಇಲ್ಲೇ ಕಲ್ಯಾಣದ ಚಾಳುಕ್ಯರು ಈ ಒಂದು ಏನು ಕಲ್ಚೂರಿಯರನ್ನು ನಾವು ನೋಡ್ತೀವಿ ದ ಕಲ್ಚೂರೀಸ್ ಆಫ್ ಕಲ್ಯಾಣ್ ದಿ ಹ್ಯಾಡ್ ಎ ವೆರಿ ಶಾರ್ಟ್ ರೂಲ್ ಆಫ್ ಅರೌಂಡ್ ಅಬೌಟ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಇಯರ್ಸ್ ಇವರನ್ನು ಅಲ್ಲೇ ಬದಾ ಈ ಒಂದು ಕಲ್ಯಾಣದ ಚಾಳುಕ್ಯರಿಗೆ ಹಸ್ತಾಪಣೆ ಮಂತನ ಅಂತ ಹೇಳಿ ಕರೀತಾರೆ ಈ ಕಲ್ಚೂರಿಯರನ್ನು ದ ಕಲ್ಚೂರಿಯಸ್ ಆರ್ ಕಾಲ್ಡ್ ಆಸ್ ದಿ ಇಂಟರ್ ಲೂಡರ್ಸ್ ಟು ದ ಚಾಳುಕ್ಯಸ್ ಆಫ್ ಕಲ್ಯಾಣ್ ಅದಕ್ಕೆ ಇವರು ನಂದಿಯನ್ನು ತಮ್ಮ ಈ ಒಂದು ಲಾಂಛನವಾಗಿ ಮಾಡಿಕೊಂಡಿದ್ದರು ಇದರಿಂದ ಏನು ಹೇಳಬೋದಂದರೆ ಹಿಂದೂ ಧರ್ಮದಲ್ಲಿ ಬರುವಂಥ ಶೈವ ಧರ್ಮದ ಪೋಷಕರಾಗಿದ್ದರು ದೇವ್ಯರ್ ದ ಪೆಟ್ರನ್ಸ್ ಆಫ್ ದ ಶೈವ ಫೇತ್ ಶಿವನ ಆರಾಧಕರಾಗಿದ್ದರು ಕಲ್ಚೂರಿಯರು ಮತ್ತು ಅದು ನಿಮಗೆ ಗೊತ್ತಿದ್ದಂಥ ವಿಷಯವಾಗಿದೆ ಕಲ್ಚೂರಿಯರ ಕಾಲದಲ್ಲಿ ಬರುವಂಥ ಪ್ರಸಿದ್ಧ ಇಲೆ ಭಕ್ತಿ ಸಂತ ಆದಂಥ ಸಮಾಜ ಸುಧಾರಕರಾದಂಥ ಸಂತ ಬಸವೇಶ್ವರರ ಅವರ ಕಾಲದಲ್ಲೇ ಈ ಒಂದು ಬರುವುದು ಅವರು ಕೂಡ ಶಿವನ ಆರಾಧಕರಾಗಿದ್ದರು ಅದಕ್ಕೆ ಶೈವ ಧರ್ಮದ ಇಲೆ ಮಹಾಪೋಷಕರಾಗಿದ್ದರು ತಾವು ಶಿವನ ಭಕ್ತರು ತಾವು ಶಿವನ ಸೇವಕರು ಹೇಳಿ ತೋರಿಸುವುದಾಗಿತ್ತು ಯಾಕೆಂದರೆ ನಂದಿ ಒಂದು ಸೇವೆಗೆ ಆಗಿತ್ತು ಶಿವನಂದು ವಾಹನ ರೂಪದಲ್ಲಿ ಹೀಗೆ ನಾವು ಕೂಡ ಆ ಶಿವನ ಸೇವಕರಾಗಿದ್ದೇವೆ ಹೇಳಿ ತೋರಿಸುವುದಾಗಿತ್ತು ಅದಕ್ಕೆ ನಂದಿಯನ್ನು ತಮ್ಮ ಲಾಂಛನವಾಗಿ ಮಾಡಿಕೊಂಡಿದ್ದರು ಈ ಒಂದು ಕಲ್ಚೂರಿಯರು ಆದರೆ ವಿಷಯ ನೆನ್ಪಿಟ್ಕೊಳ್ಳಿ ನಂದಿ ಇನ್ನೂ ಒಂದು ಮಂಥನದ ಕೂಡ ಲಾಂಛನವಾಗಿದೆ ಅದು ನಾವು ನೋಡ್ತೀವಿ ತಮಿಳ್ನಾಡದಲ್ಲಿ ಪಲ್ಲವ ಮಂಥನದು ಕೂಡ ನಂದಿ ಆಗಿತ್ತು ಅವರು ಕೂಡ ಶೈವ ಆರಾಧಕರಾಗಿದ್ದರು ಆ ವಿಷಯ ಬೇರೆ ಆಗಿದೆ ಹಾಗೆ ಒಂದೇ ಲಾಂಛನ ನಾವು ಬೇರೆ ಬೇರೆ ಮಂಥನಗಳ ಕೂಡ ಈ ಒಂದು ನಾವಲ್ಲಿ ಗಮನಿಸಬಹುದು ಹೊಯ್ಸಳರು ಮುಂದೆ ಬಂದಂಥ ಹತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೂ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡಿದಂಥ ಹೊಯ್ಸಳರನ್ನು ನಾವು ನೋಡಿದರೆ ಇಲ್ಲೇ ಸಳ ಹುಲಿಯನ್ನು ಕೊಲ್ಲುವ ಸನ್ನಿವೇಶ ಸಾಮಾನ್ಯವಾಗಿ ಇದನ್ನು ಬಹಳ ಮಹತ್ವದ ಹೊಯ್ಸಳದ ಯಾವುದೇ ದೇವಾಲಯ ನೋಡ್ರಿ ಅವರ ಪ್ರವೇಶ ದ್ವಾರದಲ್ಲಿ ಈ ವಿಗ್ರಹವನ್ನು ನೋಡ್ತೀರಿ ಸೊ ಎನಿ ಟೆಂಪಲ್ಸ್ ಅದು ಚನ್ನಕೇಶವ ಬೇಲೂರದಾಗಿರ್ಬೋದು ಹೊಯ್ಸಳೇಶ್ವರ ಹಳೇಬೀಡದಾಗಿರಬೇಕು ಅಥವಾ ಕೇಶವ ಸೋಮನಾಥಪುರದ್ದಾಗಿರ್ಬೋದು ಯಾವುದೇ ಅವರ ದೇವಾಲಯಗಳನ್ನು ನೋಡ್ರಿ ಎನಿ ಟೆಂಪಲ್ ಯು ಸಿ ದ್ಯಾಟ್ ಆ್ಯಟ್ ದ ಎಂಟ್ರೆನ್ಸ್ ಯು ಸಿ ದಿಸ್ ಸ್ಕಲ್ಪ್ಚರ್ ಇದನ್ನು ಯಾವಾಗಲೂ ಮೂರ್ತಿ ಇದೆ ಸಳ ಈ ಒಂದು ಆ ಭರ್ಚಿಯಿಂದ ಆ ಹುಲಿಯನ್ನು ಕೊಲ್ಲುವ ಸನ್ನಿವೇಶ ಹಿಟಿಂಗ್ ದ ಮೇನ್ಲಿ ದ್ಯಾಟ್ ಹಿಯರ್ ದಿ ಎ ಟೈಗರ್ ಆರ್ ದ ಲಾಯನ್ ಸೊ ದ್ಯಾಟ್ ಈಸ್ ಅ ಸಿಂಬಲ್ ಹುಲಿಯನ್ನು ಕೊಲ್ಲುವ ಸನ್ನಿವೇಶ ಕಿಲ್ಲಿಂಗ್ ಎ ಟೈಗರ್ ಸಳ ವಿತ್ ದ ಸ್ಪಿಯರ್ ಹೀ ಇಸ್ ಕಿಲಿಂಗ್ ಎ ಟೈಗರ್ ಅದನ್ನು ನಾವು ಲಾಂಛನವಾಗಿ ನಾವು ನೋಡ್ತೀವಿ ಇದು ಅಲೆ ಹೊಯ್ಸಳ ಮಂಥನಕ್ಕೆ ಯಾವ ರೀತಿಯಾಗಿ ಹೆಸರು ಕೂಡ ಬಂತು ಅದನ್ನು ನಾವು ಹೇಳಬೋದು ಅಲ್ಲಿ ಸಳ ತನ್ನ ಗುರುಗಳಾದಂಥ ಸುದತ್ತ ಮುನಿಯ ಪ್ರವಚನದಲ್ಲಿ ಈ ಒಂದು ಇದ್ದಾಗ ವಾಸಂತಿಕ ದೇವಾಲಯದಲ್ಲಿ ವಾಸಂತಿಕ ದೇವಾಲಯದಲ್ಲಿ ಪ್ರವಚನವನ್ನು ನೀಡ್ತಾ ಇದ್ದರು ಸುದತ್ತ ಮುನಿ ಆಗ ಅಲ್ಲಿ ಈ ಒಂದು ಹುಲಿಯನ್ನು ಬಂದದ್ದು ಅದನ್ನು ಗಮನಿಸುತ್ತಾ ಸುದತ್ತ ಮುನಿಗಳು ತನ್ನ ಶಿಷ್ಯನಾದಂಥ ಸಳನಿಗೆ ತಮ್ಮ ಬಳಿ ಇದ್ದಂಥ ಭರ್ಚಿಯನ್ನು ಎಸೆದು ಪೊಯ್ ಸಳ ಅಂತ ಹೇಳ್ತಾರೆ ಪೊಯ್ ಅಂದರೆ ಹಳೆ ಕನ್ನಡದಲ್ಲಿ ನಾವು ತೆಗೆದುಕೊಂಡ್ರೆ ಪೊಯ್ ಅಂದರೆ ಹೊಡೆ ಹೊಡೆ ಸ್ಥಳ ಅದೇ ಅವರ ನುಡಿದಂಥ ಈ ಒಂದು ಮಾತೇನಿತ್ತು ಆ ಮನೆತನಕ್ಕೆ ಹೆಸರು ಬಂತು ಹೊಯ್ ಸಳ ಸಳ ಕಿಲ್ಲಿಂಗ್ ದ ಟೈಗರ್ ಮತ್ತು ಅದನ್ನೇ ತಮ್ಮ ಲಾಂಛನವಾಗಿ ಮಾಡಿಕೊಂಡರು ದೇ ಮೇಡ್ ಇಟ್ ಎನ್ ಆ್ಯಂಬ್ಲಮ್ ತಮ್ಮ ಲಾಂಛನವನ್ನು ಆಗಿ ಮಾಡಿಕೊಂಡದ್ದು ಅಂದರೆ ಇಲ್ಲಿ ಕೂಡ ನಾವು ನೋಡ್ತೀವಿ ಅದರ ಸಂಕೇತ ಏನಾಗಿದೆ ಆ ಧೈರ್ಯ ಸೊ ಕಿಲ್ಲಿಂಗ್ ಎ ಟೈಗರ್ ವಿ ರಿಕ್ವೈರ್ ಲಾಟ್ ಆಫ್ ಕರೇಜ್ ಕಿಲ್ಲಿಂಗ್ ಎ ಟೈಗರ್ ವಿ ಲಾಟ್ ಆಫ್ ಯಾವಾಗಲೂ ಜೂನಲ್ಲಿದ್ದಂಥ ಈ ಒಂದು ಹುಲಿಯನ್ನು ನೋಡಿ ನಾವು ಇಲ್ಲಿ ಆನಂದಿಸ್ತೀವಿ ಅದರ ಹತ್ತಿರ ಹೋಗ್ತೀವಿ ಆದರೆ ಅದೇ ಆ ಹುಲಿಯನ್ನು ಈ ಒಂದು ಮೈದಾನದಲ್ಲಿ ಬಿಟ್ಟಾಗ ಅದರ ಹತ್ತಿರ ಹೋಗ್ಲಿಕ್ಕೆ ನಾವು ಈ ಒಂದು ಭಯ ಪಡ್ತೀವಿ ಅಂದರೆ ಅದು ಆ ಭಯ ನಮ್ಮಲ್ಲಿ ಇರ್ತದೆ ಅದು ಒಂದು ಕಾಡು ಮೃಗ ಅದು ನಮ್ಮನ್ನು ತಿನ್ನುತ್ತದೆ ಆದರೆ ಇಲ್ಲಿ ನಾವು ಗಮನಿಸಿದರೆ ಆ ಸ್ಥಳ ತನ್ನ ಗುರುಗಳಾದಂಥ ಸುದತ್ತ ಮುನಿ ನೀಡಿದಂಥ ಭರ್ಚೆಯಿಂದ ಆ ಹುಲಿಯನ್ನು ಕೊಂದದ್ದು ಅಲ್ಲಿ ಅಂದ ಆ ಧೈರ್ಯ ದ್ಯಾಟ್ ಈಸ್ ದ ಕರೇಜ್ ದ ಬೋಲ್ಡ್ನೆಸ್ ದ ವ್ಯಾಲರ್ ದ್ಯಾಟ್ ಈಸ್ ವಾಟ್ ವಿ ಸಿ ಹಿಯರ್ ಇನ್ ದ ಸ್ಥಳ ದ ಸೊ ದ್ಯಾಟ್ ಈಸ್ ವಿ ಆರ್ ಮೇನ್ಲಿ ದ ಬ್ರೇವ್ ಪೀಪಲ್ ನಾವು ಧೈರ್ಯಶಾಲೆಗಳು ಅಂಥೇಳಿ ತೋರಿಸುವುದಾಗಿತ್ತು ಸ್ಥಳ ಇದು ಈ ರೀತಿಯಾಗಿ ಅದರ ಲಾಂಛನ ಕೂಡ ಹಾಗೆ ಈ ಒಂದು ನೋಡ್ತೀವಿ ಇದಕ್ಕೆ ಇನ್ನೊಂದು ವಿಶ್ಲೇಷಣೆ ಕೂಡ ಕೊಡಬೋದು ವಿ ಕ್ಯಾನ್ ಗಿವ್ ಅನದರ್ ಎಕ್ಸ್ಪ್ಲನೇಷನ್ ಏನಿದೆ ಅಂದರೆ ಅಲ್ಲಿ ಇನ್ನೊಂದು ವಿಶ್ಲೇಷಣೆ ನಾವು ನೋಡಿದರೆ ಇಲ್ಲಿ ಆ ಸಮಯದಲ್ಲಿ ನೀವು ನೋಡಿದರೆ ಹೊಯ್ಸಳರಿಗೂ ಮತ್ತು ತಮಿಳುನಾಡದಲ್ಲಿ ಇರುವಂಥ ಚೋಳರಿಗೂ ಯಾವಾಗಲೂ ಸಂಘರ್ಷ ನಡೀತಾ ಇತ್ತು ದೇವೇ ಆರ್ ಬೋತ್ ಕಂಟೆಂಪರಿ ಡೈನಸ್ಟರ್ಸ್ ಚೋಳಾಸ್ ಆ್ಯಂಡ್ ದ ಹೊಯ್ಸಳಾಸ್ ಆಲ್ವೇಸ್ ದರ್ ವಾಸ್ ಎ ಕಾಂಬ್ಯಾಕ್ಟ್ ಆಲ್ವೇಸ್ ದರ್ ವಾಸ್ ಎ ಕ್ಲಾಶ್ ಅವರ ನಡುವೆ ಸಾಕಷ್ಟು ಯುದ್ಧಗಳು ನಡೀತಾ ಇದ್ದವು ನೆನಪಿರಲಿ ಅಲ್ಲೇ ಚೋಳರ ರಾಜ ಹುಲಿ ಹುಲಿಯಾಗಿದೆ ಸೊ ಯಾರ್ ಮೇನ್ಲಿ ದ ಆ್ಯಂಬ್ಲಮ್ ಆಫ್ ದ ಚೋಳಾಸ್ ಈಸ್ ಟೈಗರ್ ಅಂದರೆ ಇಲ್ಲಿ ಏನು ತೋರಿಸುವುದಾಗಿತ್ತಂದರೆ ಆ ಹುಲಿಯನ್ನು ನಾವು ಕೊಲ್ತಾ ಇದ್ದೀವಿ ಅಂದರೆ ಆ ಶತ್ರುಗಳನ್ನು ನಾವು ಧ್ವಂಸ ಮಾಡ್ತೀವಿ ಸೊ ಟು ಶೋ ದ್ಯಾಟ್ ವಿ ವಿಲ್ ಡಿಸ್ಟ್ರಾಯ್ ದೋಸ್ ಆ್ಯನಿಮೀಸ್ ಹೂ ಆರ್ ಹ್ಯಾವಿಂಗ್ ದ್ಯಾಟ್ ಟೈಗರ್ ಆಂಬ್ಲಮ್ ದ್ಯಾಟ್ ಈಸ್ ದ ಚೋಳಾಸ್ ಸಿ ದಿಸ್ ಕ್ಯಾನ್ ಬಿ ಆಲ್ಸೋನ್ ಇಂಟರ್ಪ್ರಿಟೇಷನ್ ಇದನ್ನು ಕೂಡ ನಾವು ಕೂಡ ವಿಷಯವನ್ನು ಹೇಳಬೋದು ಅಂದರೆ ಹೇಗೆ ಮೂಲಾಧಾರಗಳಾಗಿ ನಾವು ಈ ಲಾಂಛನಗಳನ್ನು ನೋಡ್ತೀವಿ ಯಾಕಂದರೆ ಹೊಯ್ಸಳರಿಗೂ ಮತ್ತು ಚೋಳರಿಗೂ ಸಾಕಷ್ಟು ಈ ಒಂದು ಯುದ್ಧಗಳ ನಡೆದಿವೆ ನಿಮಗೆ ಗೊತ್ತಿದ್ದಾಗೆ ಚೋಳರು ಅಲ್ಲಿ ಸುಮಾರು ಈ ಒಂದು ಕುಲ್ತುಂಗ ಚೋಳ ಅವನು ತಲಕಾಡವನ್ನು ಆಕ್ರಮಿಸಿದಾಗ ವಿಷ್ಣು ಇಲ್ಲೇ ವಿಷ್ಣುವರ್ಧನ ಅವರನ್ನು ಈ ಒಂದು ಸೋಲಿಸಿ ತಲಕಾಡಗೊಂಡ ಎಂಬ ಬಿರುದನ್ನು ತೆಗೆದುಕೊಂಡಿತ್ತು ಸೊ ದ್ಯಾಟ್ ಇಸ್ ವಾಟ್ ವಿ ಸಿ ಹನ್ನೆರಡನೇ ಶತಮಾನದಲ್ಲಿ ಇಲ್ಲೇ ಹನ್ನೊಂದು ಹದಿನಾರರಲ್ಲಿ ನಡೆದಂಥ ಈ ಒಂದು ಕದನ ಬರ್ತದೆ ಈ ರೀತಿಯಾಗಿ ಅಲೆ ಅಂದರೆ ಚೋಳರಿಗೆ ನಾವು ಈ ಒಂದು ಶತ್ರುಗಳು ಆ ಧೈರ್ಯದಿಂದ ನಾವು ಆ ಚೋಳರನ್ನು ಎದುರಿಸಿ ಚೋಳರನ್ನು ಸಂಹರಿಸುವಂಥೇಳಿ ತೋರಿಸಲಿಕ್ಕೆ ಕೂಡ ಇದನ್ನು ಲಾಂಛನ ಮಾಡಿರಬಹುದು ಅಂಥೇಳಿ ಕೆಲವು ಇತಿಹಾಸಗಾರರ ಅಭಿಪ್ರಾಯವಾಗಿದೆ ಅದಕ್ಕೆ ಈ ರೀತಿಯಾಗಿ ವಿಷಯವನ್ನು ನಾವು ಅಲ್ಲಿ ನೋಡಿಕೊಳ್ಳಬೇಕು ಸಳ ಹುಲಿಯನ್ನು ಕೊಲ್ಲುವ ಸನ್ನಿವೇಶ ವಿಜಯನಗರಕ್ಕೆ ಬಂದರೆ ವಿಜಯನಗರ ಆಳಿದ್ದು ನಾವು ನೋಡ್ತೀವಿ ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೂ ಆಳಿದ್ದು ಅಲ್ಲಿ ಅವರ ಮುಖ್ಯವಾಗಿ ಲಾಂಛನದಲ್ಲಿ ನಾವು ನಾಲ್ಕು ಚಿತ್ರಗಳನ್ನು ಗಮನಿಸ್ಬೋದು ಚಂದ್ರ ಕಠಾರಿ ಸೂರ್ಯ ವರಹ ಮತ್ತು ವರಹ ಇದ್ದುದಕ್ಕಾಗಿ ಅದನ್ನು ಹೇಳ್ಬೋದು ಅವರು ವೈಷ್ಣವ ಧರ್ಮದ ಪ್ರತಿಪಾದಕರಾಗಿದ್ದರು ದೇವರ್ ದ ಪೆಟ್ರನ್ಸ್ ಆಫ್ ದಿ ವೈಷ್ಣವ ಫೇತ್ ವೈಷ್ಣವ ಧರ್ಮದ ಪ್ರತಿಪಾದಕರು ಆದರೆ ಮತ್ತೆ ಅಲ್ಲಿ ವರಹ ಅದನ್ನು ಕೂಡ ನಾವು ಹೇಳ್ಬೋದು ಅಲ್ಲಿ ಆ ದುಷ್ಟರನ್ನು ಈ ಒಂದು ಸಂವರಸ ವಿಶಿಷ್ಟ ಪರಿಪಾಲನೆ ಅವರ ಉದ್ದೇಶವಾಗಿತ್ತು ಇಲ್ಲಿ ಕೂಡ ಸೂರ್ಯಚಂದ್ರರು ಈ ಒಂದು ಇರೋದರಿಂದ ಆ ಸೂರ್ಯಚಂದ್ರ ಮೇಲೆ ಸಾಕ್ಷಿ ಈ ಒಂದು ಕಠಾರಿಯಿಂದ ನಮ್ಮ ಶತ್ರುಗಳನ್ನು ನಾವು ಧ್ವಂಸಗೊಳಿಸ್ತೀವಿ ಅಂದರೆ ವಿಷಯವನ್ನು ಹೇಗೆ ನಾವು ಹೇಳ್ಕೊಳ್ಬೋದು ಹೌ ವಿ ಕ್ಯಾನ್ ಇಂಟರ್ಪ್ರಿಟ್ ಹಿಯರ್ ದಿಸ್ ಐ ಮೀನ್ ಟೆಲಿಂಗ್ ಯು ಸ್ಟೂಡೆಂಟ್ಸ್ ಕ್ಯಾವ್ ಹ್ಯಾವ್ ದರ್ ಓನ್ ಐಡಿಯಾಸ್ ಆಲ್ಸೋ ತಮ್ಮದೇ ಆದಂಥ ಒಂದು ಇಲ್ಲೇ ವಿಚಾರವನ್ನು ಮಾಡ್ಬೋದು ಈ ಲಾಂಛನಗಳ ಬಗ್ಗೆ ಇದು ಸೂರ್ಯಚಂದ್ರರ ಸಾಕ್ಷಿಯಾಗಿ ಈ ಕಠಾರಿಯಿಂದ ಆ ಒಂದು ದುಷ್ಟರನ್ನು ನಾವು ಸಂಹರಿಸುವೆವು ಆ ಶತ್ರುಗಳನ್ನು ಸಂವರಿಸುವೆವು ಸೊ ವಿ ವಿಲ್ ಡಿಸ್ಟ್ರಾಯ್ ದೋಸ್ ಇ ವಿಲ್ ವಿ ವಿಲ್ ಡಿಸ್ಟ್ರಾಯ್ ಅವರ್ ಎನಿಮೀಸ್ ಹಿ ಆರ್ ವೈ ಟೇಕಿಂಗ್ ದ ಓತ್ ಇನ್ ಫ್ರಂಟ್ ಆಫ್ ದ ಸನ್ ಆ್ಯಂಡ್ ದ ಮೂನ್ ಆ್ಯಂಡ್ ವಿಷ್ಣು ವರಹ ಈಸ್ ದ ಇಂಡಿಕೇಶನ್ ಆಫ್ ದ ಡಿಸ್ಟ್ರಕ್ಷನ್ ಆಫ್ ದ ಈ ಅಂದರೆ ಈ ರೀತಿಯಾಗಿ ಕೂಡ ಅದನ್ನು ವಿಷಯವನ್ನು ನಾವು ತೆಗೆದುಕೊಳ್ಳಬಹುದು ವರಹ ಸೂರ್ಯಚಂದ್ರ ಕಠಾರಿ ಇವು ನಾಲ್ಕು ಚಿತ್ರಗಳನ್ನು ವಿಜಯನಗರ ಲಾಂಛನದಲ್ಲಿ ನಾವು ನೋಡಬಹುದು ಮುಂದೆ ನೋಡಿದರೆ ಇದು ಒಂದು ವಿಜಯನಗರ ಪತನವಾದ ನಂತರ ಅಲ್ಲಿ ಬಂದಂಥ ನಾಯಕ ಮಂಥನಗಳಲ್ಲೇ ಪ್ರಸಿದ್ಧ ಮಂಥನ ಹಾಗೆ ಸಾಕಷ್ಟು ನಾಯಕ ಮಂಥನಗಳಿವೆ ಯಲಂಕ ನಾಡಪ್ರಭುಗಳಿದೆ ಮದಕರಿ ನಾಯಕ ಈ ಒಂದು ಹಾ ಇವು ಬೇರೆ ಬೇರೆ ಈ ಒಂದಿದೆ ಆದರೆ ಇಲ್ಲಿ ಒಂದು ನಾನು ತೆಗೆದುಕೊಂಡಿದ್ದೆಂದರೆ ಇಲ್ಲಿ ಕೆಳದಿ ನಾಯಕರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥ ಕೆಳದಿಯ ನಾಯಕರು ಗಂಡಬೇರುಂಡ ಅವರ ಲಾಂಛನವಾಗಿದೆ ಕೆಳದಿಯಲ್ಲಿರುವಂಥ ರಾಮೇಶ್ವರ ದೇವಾಲಯದಲ್ಲಿ ಇದನ್ನು ನೋಡಬಹುದು ನೀವು ಅಲ್ಲೇ ಇದು ಎರಡು ತಲೆಯ ಪಕ್ಷಿಯಾಗಿದೆ ದಿಸ್ ಈಸ್ ಎ ಟೂ ಹೆಡೆಡ್ ಬರ್ಡ್ ಗಂಡಬೇರುಂಡ ಈಸ್ ಎ ಟೂ ಹೆಡೆಡ್ ಬರ್ಡ್ ಇದು ಕೂಡ ಒಂದು ನಮ್ಮ ಪುರಾಣದಲ್ಲಿ ಬರುವಂಥ ಒಂದು ಸನ್ನಿವೇಶ ಇದೆ ಇಟ್ ಈಸ್ ಆಲ್ಸೋ ಎ ಮೈಥೊಲಾಜಿಕಲ್ ಸ್ಟೋರಿ ಗಂಡ ಬೇರುಂಡೆ ಈಗ ನಮಗೆ ನೋಡಿದ್ರೆ ಸೋಲಲ್ಲ ಇದನ್ನು ಒಂದು ದಂತ ಪಕ್ಷಿ ಅಂತ ಹೇಳ್ತೇವೆ ನಾವು ಕಾಲ್ಪನಿಕ ಪಕ್ಷಿ ಅಂತ ಹೇಳಿ ಕೂಡ ಹೇಳ್ತಾರೆ ಪುರಾಣಗಳಲ್ಲಿ ಇದರದ ಉಲ್ಲೇಖನ ಹೇಗಿದೆ ಸೊ ವಾಟ್ ಈಸ್ ದ ರೆಫರೆನ್ಸ್ ಇನ್ ಹಿಯರ್ ಅಂದರೆ ಅದನ್ನು ಎದಕ್ಕೆ ಗಂಡ ಬೇರುಂಡವನ್ನು ಇಟ್ಟುಕೊಂಡರು ಅದನ್ನು ಕೂಡ ನಾವು ನೋಡಬೇಕು ಅಲ್ಲಿ ಪುರಾಣದಲ್ಲಿ ಬರುವುದು ನರಸಿಂಹ ಅವತಾರ ಏನು ತಾಳ್ತಾನೆ ವಿಷ್ಣು ರೂಪ ತಾಳ್ತಾರೆ ಹಿರಣ್ಯ ಕಶ್ಪನನ್ನು ಕೊಂದ ನಂತರ ಅವನನ್ನು ಶಾಂತಗೊಳಿಸುವುದು ಬಹಳ ಈ ಒಂದು ಚಿಂತೆ ಆಗಿತ್ತು ಎಲ್ಲರಿಗೂ ಅದು ಅಲ್ಲಿ ದೇವತೆಗಳಿಗೂ ಒಂದು ದೊಡ್ಡ ಚಿಂತೆ ಆಗಿತ್ತು ಆಗ ಶಿವ ನಾವು ನೋಡ್ತೀವಿ ಇಲೆ ಆ ಒಂದು ರೂಪವನ್ನು ತಾಳ್ತಾನೆ ಅಲೆ ಅರ್ಧ ಸಿಂಹ ಅರ್ಧ ಪಕ್ಷಿಯಾಗಿರ್ತದೆ ಆ ಶರಬ ರೂಪವನ್ನು ತಾಳ್ತಾನೆ ಇದು ಮತ್ತಿಷ್ಟು ಆ ಒಂದು ನಾವು ನೋಡ್ತೀವಿ ನರಸಿಂಹನಿಗೆ ಹೆಚ್ಚಿನ ಕೋಪ ಆಗ್ತದೆ ಅದಕ್ಕೆ ವಿಷ್ಣು ಇನ್ನೊಂದು ಅವತಾರ ತಾಳ್ತಾನೆ ಅದು ಗಂಡ ಬೇರುಂಡ ಎರಡು ತಳೆಗಳಿರುವಂಥ ಪಕ್ಷೆ ಗಂಡಬೇರುಂಡ ಶಬರ ಈ ಒಂದು ಶಬರನನ್ನು ಸಂವರಿಸಲು ಏಕೆಂದರೆ ಇದು ಅವನನ್ನು ಸಂವರಿಸ ಈ ಒಂದು ಶಾಂತಗೊಳಿಸಲು ಈ ಒಂದು ಇಲ್ಲೇ ಶಿವ ಆ ರೂಪವನ್ನು ತಾಳಿತಾನೆ ಆ ಶಬರನನ್ನು ಈ ಒಂದು ಮಣಿಸಲು ಇಲ್ಲಿ ವಿಷ್ಣು ಮತ್ತೆ ಇನ್ನೊಂದು ರೂಪವನ್ನು ತಾಳ್ತಾನೆ ಅಂತ ಹೇಳ್ತಾರೆ ಇದು ಬರುವುದು ನಮಗೆ ಪುರಾಣಗಳಲ್ಲಿ ಗಂಡಬೇರುಂಡ ಆ ಶಬರನನ್ನು ಅವನು ಸೋಲಿಸಿದ್ದು ಈ ರೀತಿಯಾಗಿ ಶಬರ್ ವಾಟ್ ಈಸ್ ದ ಮೇನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದ ಸ್ಟ್ರೆಂಗ್ತ್ ಗಂಡ ಬೇರುಂಡ ಈಸ್ ಆಲ್ವೇಸ್ ಫಾರ್ ದ ಸ್ಟ್ರೆಂತ್ ಶಕ್ತಿ ಇದು ಯಾವಾಗಲೂ ಗಂಡ ಬೇರುಂಡದ ಈ ಒಂದು ಹಿನ್ನೆಲೆಯಾಗಿದೆ ಅದು ಶಕ್ತಿಯ ಸಂಕೇತವಾಗಿದೆ ಇಟ್ ಈಸ್ ದ ಮೇನ್ಲಿ ಸಿಂಬಾಲಿಕ್ ಟು ಹಿಯರ್ ದ ಸ್ಟ್ರೆಂತ್ ದಟ್ ವಿ ಆರ್ ವೆರಿ ಪವರ್ಫುಲ್ ನಾವು ಬಲಿಷ್ಠರಾಗಿದ್ದೀರಿ ಅಂಥೇಳಿ ತೋರಿಸುವುದು ಇದರ ಉದ್ದೇಶವಾಗಿತ್ತು ದಟ್ ಈಸ್ ಹಿಯರ್ ಕೆಳದಿ ನಾಯಕಸ್ ಕೊನೆಯದಾಗಿ ನಮ್ಮ ಕೊನೆಯ ರಾಜಮಂತನ ಏನು ಆಳಿತು ಹದಿನಾಲ್ಕನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೂ ಒಡಿಯರ ಮನೆತನ ಆಳಿದ್ದು ಅವರದ್ದು ಕೂಡ ಲಾಂಛನ ಗಂಡ ಬೇರುಂಡವಾಗಿದೆ ದೇರ್ ಆ್ಯಂಬ್ಲಮ್ ಈಸ್ ಆಲ್ಸೋ ಗಂಡ ಬೇರುಂಡ ಗಂಡ ಬೇರುಂಡವನ್ನು ಅದು ಶಕ್ತಿಯ ಸಂಕೇತವಾಗಿದೆ ಅದಕ್ಕೆ ಹಿನ್ನೆಲೆ ನಮ್ಮ ಪುರಾಣದಲ್ಲಿ ಏನು ಕಥೆ ಇದೆ ಅದನ್ನು ವಿಷಯವನ್ನು ತಮಗೆ ತಿಳಿಸಿದ್ದೇನಲ್ಲಿ ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೇನ್ ಟು ಯು ವಾಟ್ ಈಸ್ ದ ಮೇನ್ಲಿ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಮೇನ್ಲಿ ದಿ ಗಂಡ ಬೇರುಂಡ ಈ ದ ಬರ್ಡ್ ಈಸ್ ನೋನ್ ಫಾರ್ ಇಟ್ ಸ್ಟ್ರೆಂಗ್ತ್ ಆ ಒಂದು ಪಕ್ಷಿ ಆ ಶಕ್ತಿಗೆ ಈ ಒಂದು ಸಂಕೇತವಾಗಿದೆ ಅದನ್ನು ನಾವು ಹೇಳ್ಬೋದು ಮೈಸೂರು ಒಡೆಯರ ಅವ್ರದ್ದು ಕೂಡ ಗಂಡಬೇರುಂಡ ಲಾಂಛನವಾಗಿದೆ ಇದಲ್ಲದೆ ಮುಂದೆ ನಾವು ನೋಡಿದರೆ ನಮ್ಮ ಇಲ್ಲಿ ಹೊಸದಾಗಿ ಈ ಒಂದು ಸ್ಥಾಪನೆ ಆದಂಥ ರಾಜ್ಯ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಏನು ಸ್ಥಾಪನೆ ಆಯಿತು ಮೈಸೂರು ರಾಜ್ಯ ಅಥವಾ ಮುಂದೆ ಅದನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅದನ್ನು ಕರ್ನಾಟಕ ಅಂಥೇಳಿ ಈ ಒಂದು ನಾಮಕರಣವಾಗಿದ್ದು ಈ ರಾಜ್ಯ ಲಾಂಛನ ಕೂಡ ಗಂಡ ಬೇರುಂಡವಾಗಿ ಅಂದರೆ ಆ ಶಕ್ತಿಯ ಸಂಕೇತವಾಗಿ ಗಂಡ ಬೇರುಂಡವನ್ನೇ ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ ಅದು ನಮ್ಮ ರಾಜ್ಯ ಲಾಂಛನ ಕೂಡ ಆಗಿದೆ ಅದು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಲಾಂಛನಗಳನ್ನು ನಾವು ಗಮನಿಸಿದರೆ ಇನ್ನೂ ಎಷ್ಟೋ ಮನೆತನಗಳಿವೆ ಎಷ್ಟೋ ಅವರದ ಲಾಂಛನಗಳಿವೆ ಒಂದೊಂದು ವಿಷಯಗಳನ್ನು ನಾವು ಈ ರೀತಿಯಾಗಿ ತಿಳಿದುಕೊಳ್ಬೋದು ಅದಕ್ಕೆ ಯಾವಾಗಲೂ ವಿಷಯವನ್ನು ತಿಳ್ಕೊಬೇಕಾದ್ರೆ ಲಾಂಛನದ ಬಗ್ಗೆ ಕೂಡ ಒಂದು ಸ್ವಲ್ಪ ವಿಚಾರ ಮಾಡಿ ಲಾಂಛನ ಕೂಡ ಒಂದು ಆಧಾರವಾಗಿದೆ ಇತಿಹಾಸವನ್ನು ತಿಳಿದುಕೊಳ್ಳಲು ಅದನ್ನು ಕೂಡ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಬೋದು ವಿ ಕ್ಯಾನ್ ಲರ್ನ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ದಿ ಇಯರ್ ಆ್ಯಂಬ್ಲಮ್ಸ್ ಯರ್ ಅದಕ್ಕೆ ಆ ಲಾಂಛನ ಕೂಡ ಒಂದು ಇಲ್ಲೇ ಇತಿಹಾಸಕ್ಕೆ ಆಧಾರವಾಗಿದೆ ಮೂಲಾಧಾರವಾಗಿದೆ ಅದನ್ನು ಕೂಡ ನಾವು ಅಲ್ಲೇ ನೋಡಬೇಕು ಆ ವಿಷಯದಿಂದ ಏನೇನು ನಾವು ತಿಳಿದುಕೊಳ್ಬೋದು ಅದನ್ನು ಕೆಲವು ನನ್ನ ವಿಚಾರಗಳನ್ನು ತಮ್ಮೆದುರಿಗೆ ಈ ಒಂದು ಮಂಡಿಸಿದ್ದೇನೆ ತಮ್ಮ ವಿಚಾರಗಳನ್ನು ಕೂಡ ಅದಕ್ಕೆ ಈ ಒಂದು ಸೇರಿಸ್ಕೊಂಡು ಇನ್ನೂ ಹೆಚ್ಚಿನ ಈ ಒಂದು ಜ್ಞಾನವನ್ನು ಪಡೆದುಕೊಳ್ಳಬೋದು ಇದು ಇಲ್ಲಿ ಲಾಂಛನಗಳಿಗೆ ಸಂಬಂಧಪಟ್ಟಂಥ ಈ ಒಂದು ವಿಷಯ ಎದುರಿಗೆ ಈ ಒಂದು ಚರ್ಚಿಸಿದ್ದೇನೆ ಇಲ್ಲಿಗೆ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಮುಂದಿನ ಕ್ಲಾಸ್ನಲ್ಲಿ ಅಥವಾ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ಯಾವುದಾದರೂ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ತೆಗೆದುಕೊಂಡು ಬಂದು ಅಲ್ಲಿ ಎದುರಿಗೆ ಈ ಒಂದು ಚರ್ಚಿಸುತ್ತೇನೆ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಸೊ ಎರ್ ಸ್ಟೂಡೆಂಟ್ಸ್ ಯಾರ್ ಬಿ ಎ ಆರ್ ವೆರಿ ಕೇರ್ಫುಲ್ ಯು ಆರ್ ಮೇನ್ಲಿ ಯು ಆರ್ ಆ್ಯಸ್ ಸ್ಲೋಲಿ ದ ಕೋವಿಡ್ ಇಸ್ ಕಮಿಂಗ್ ಡೌನ್ ಆ್ಯಂಡ್ ವಿ ಮೇ ಹ್ಯಾವ್ ಯುವರ್ ಎಕ್ಸಾಮಿನೇಷನ್ ಬಟ್ ಡು ನಾಟ್ ನೆಗ್ಲೆಕ್ಟ್ ಯು ಆರ್ Your health. So follow the three what we have given. Yes, yum. Yes, sanitize. Wear the mask and social distance. Do maintain it. Keep in good health. I will meet you once again. Thank you.